पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। नारायणाय विद्महे वासुदेवाय धीमहि तन्नो विष्णु प्रचोदयात्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। बृहदश्ववाच तस्मिन्नन्तरहिते नागे प्रययौ नैषधो नलः ऋतुपर्णस्य नगरं प्राविशद्दशमेहनी। ಆ ನಾಗ ನಳನನ್ನು ಕಚ್ಚಿದ, ನಳ ವಿರೂಪ ಆದ, ನಿನ್ನನ್ನು ಅಗ್ನಿಯಿಂದ ಪಾರು ಮಾಡಿದ್ದಕ್ಕೆ ಈ ರೀತಿ ನನ್ನನ್ನು ವಿರೂಪನನ್ನಾಗಿ ಮಾಡೋದ ಅಂತ ಕೇಳಿದ. ಆಗ ನಳ ಹೇಳಿದ, ನಳನಿಗೆ ಆ ನಾಗ ಹೇಳಿದ, ನೋಡು ನಳ, ನೀನು ಇದೇ ವೇಷದಲ್ಲಿ ಎಲ್ಲಿಯಾದರೂ ಬದುಕಲಿಕ್ಕುಂಟ? ಇಲ್ಲ, ಅದಕ್ಕೆ ನಿನ್ನ ರೂಪವನ್ನು ಮಾರ್ಪಡಿಸಿದ್ದೇನೆ, ಬದಲು ಮಾಡಿದ್ದೇನೆ. ನೀನು ಇಲ್ಲಿಯೇ ಇರುವ ಇಕ್ಷ್ವಾಕು ವಂಶದವನ ಕಡೆ ಋತುಪರ್ಣ ಅಂತ, ಅವನು ರಾಮನ ವಂಶದಲ್ಲಿ, ಮುಂದೆ ಅವನ ವಂಶದಲ್ಲಿ ರಾಮ ಬಂದ, ಅಲ್ಲಿಗೆ ಹೋಗು, ಆ ಋತುಪರ್ಣನ ವಂಶದಲ್ಲಿ ಹೋಗು, ಋತುಪರ್ಣನ ಕಡೆಗೆ ಹೋಗು, ಅಲ್ಲಿ ಸೇವೆ ಮಾಡಿಕೊಂಡಿರು. ಕೆಲವು ದಿವಸಗಳಾದಮೇಲೆ ನಿನ್ನ ಎಲ್ಲ ಪಾಪಗಳು ಪರಿಹಾರ ಆಗಿ ಕರ್ಮಗಳು ಸವೆದು ದಮಯಂತಿಯನ್ನು ಮತ್ತೆ ಕೂಡುವಂತಾಗತ್ತೆ, ಇದೇ ರೀತಿ ಎಲ್ಲವನ್ನು ಪಡೆಯುತ್ತೀಯ. ಯಾಕೆ ಋತುಪರ್ಣನಿಗೆ ಹೇಳ್ತಾ ಇದ್ದೇನೆ ಅಂದರೆ, ಜೂಜಿಗೆ ಅಥವಾ ಬೆಟ್ಟಿಂಗಿಗೆ ಬೇಕಾದದ್ದು ಗಣಿತದ ಚಾಕಚಕ್ಯತೆ. ಆ ಗಣಿತ ಇಟ್ಟುಕೊಂಡೇ ಅವರು ಹೇಳೋದು. ಗಣಿತದ ಅತ್ಯಂತ ಸೂಕ್ಷ್ಮ ಪ್ರಭೇದಗಳೇ ಜೂಜಿನಲ್ಲಿ ಗೆಲ್ಲಲಿಕ್ಕೆ ಸಹಾಯಕ ಆಗೋದು. ಆ ಪಾಸಿಬಿಲಿಟೀಸನ್ನು ನಿರಂತರವಾಗಿ ಲೆಕ್ಕ ಮಾಡೋದು. ಈ ಜ್ಯೋತಿಷ ಇದ್ದ ಹಾಗೆ ಜ್ಯೋತಿಷದಲ್ಲೂ ಅಷ್ಟೇ, ಗಣಿತವೇ ಮೇಲುಗೈ. ಅದರಲ್ಲಿ 90% ಗಣಿತವೇ ಇರೋದು, ಇನ್ನು 10% ಬೇರೆ ಬೇರೆ ಸಿಚುಯೇಷನ್ಗಳೆಲ್ಲ ಇರುತ್ತೆ, ಅದರಿಂದ ತೀರ್ಮಾನ ಮಾಡುವಂಥದ್ದು. ಆದ್ದರಿಂದ ನಾವು ಗಣಿತವನ್ನು ಕಲಿಬೇಕಿದೆ ಬೆಟ್ಟಿಂಗಿನಲ್ಲಿ ಅಥವಾ ಜೂಜಿನಲ್ಲಿ ಗೆಲ್ಲಲಿಕ್ಕೆ. ಗಣಿತ ವಿದ್ಯೆ ಬರೋದು ಋತುಪರ್ಣನಿಗೆ, ಆ ಋತುಪರ್ಣನ ಹತ್ತಿರ ಹೋಗು ಅಂತ ಹೇಳಿದ ಅಂತೆ. ಇವನು ತಡೆದ, 10 ದಿವಸ ಆದಮೇಲೆ ಋತುಪರ್ಣನ ಹತ್ತಿರ ಹೋದ. ಅಶ್ವಾನಾಂ ವಾಹನೇ ಯುಕ್ತ ಪೃಥಿವ್ಯಾಂ ನಾಸ್ತಿ ಮತ್ಸಮಃ, ತನ್ನ ಪರಿಚಯವನ್ನು ಹೇಳಿಕೊಂಡ. ನಾನು ಅಶ್ವಹೃದಯವನ್ನು ಬಲ್ಲೆ, ಎಂತಹ ಬಡ ಕುದುರೆಯನ್ನಾದರೂ ಕೂಡ ವೇಗವಾಗಿ ಚಲಾಯಿಸಬಲ್ಲೆ. ಅರ್ಥ ಕೃಚ್ಛ್ರೇಶು ಚೈವಾಹಂ ಪ್ರಷ್ಟವ್ಯೋ ನಿಪುಣೇಶು ಚ. ಯಾವುದಾದರೂ ಅತ್ಯಂತ ಕ್ರಿಟಿಕಲ್ ಪೊಸಿಷನ್ನಲ್ಲಿ ನನ್ನ ಸಲಹೆ ಕೇಳಿದರೆ ಅದು ಬೇಗ ಅದರಿಂದ ಆಚೆಗೆ ತರಬಲ್ಲೆ. ಅನ್ನ ಸಂಸ್ಕಾರಮಪಿತು, ಅನ್ನ ಸಂಸ್ಕಾರವನ್ನು ಬಲ್ಲೆ. ಯಾನಿ ಶಿಲ್ಪಾನಿ ಲೋಕೇಸ್ಮಿನ್ ಯಚ್ಚೈವಾನ್ಯತ್ಸು ದುಷ್ಕರಂ. ಒಳ್ಳೆಯ ಇಂಜಿನಿಯರಿಂಗು ಕೂಡ ನನಗೆ ಬರುತ್ತೆ. ಶಿಲ್ಪ ಅಂದರೆ ಸ್ಕಲ್ಪ್ಚರ್ ಅನ್ನುವ ಮಾತ್ರದ ಅರ್ಥವನ್ನು ಈಗ ಹೇಳ್ತಾರೆ. ಶಿಲ್ಪ ಅಂತಂದರೆ ಸ್ಕಲ್ಪ್ಚರ್ ಅಂತ ಮಾತ್ರ ಅಲ್ಲ, ಯಾವುದೇ ಇಂಜಿನಿಯರಿಂಗ್, ಬೇರೆ ಬೇರೆ ತರಹದ ಇಂಜಿನಿಯರಿಂಗ್ ಅಂದರೆ ಶಿಲ್ಪ ಅಂತ ಕರೆಯೋದು. ನನಗೆ ಅದರಲ್ಲೆಲ್ಲ ಜಾಣ್ಮೆ ಇದೆ. ಋತುಪರ್ಣ ಭರಸ್ವಮಾಂ, ಋತುಪರ್ಣ ನನ್ನನ್ನು ಸಾಕು ಅಂತಂದನಂತೆ. ನನ್ನ ಸಂಬಳಕ್ಕೆ ಇಟ್ಟುಕೋ. ವಸಬಾಹುಕ ಭದ್ರಂತೆ ಸರ್ವಮೇತತ್ ಕರಿಷ್ಯತಿ. ಅದಕ್ಕೆ ಋತುಪರ್ಣ ಹೇಳಿದ, ಉಳಿದದ್ದಕ್ಕೆಲ್ಲ ಜನ ಇದ್ದಾರೆ, ಆದರೆ ಕುದುರೆಗಳ ಸ್ಪೆಷಲಿಸ್ಟು ಯಾರೂ ಇಲ್ಲ ನಮ್ಮ ರಾಜ್ಯದಲ್ಲಿ, ನೀನು ಅಲ್ಲಿರು. ಶೀಘ್ರಯಾನೇ ತದಾ ಬುದ್ಧಿ ಧ್ರಿಯತೆ ಮೇ ವಿಶೇಷತಃ. ನನಗೆ ಸ್ಪೀಡಿನಲ್ಲಿ ಒಂದು ಥ್ರಿಲ್ಲಿಂಗ್ ಇದೆ ಸ್ಪೀಡಾಗಿ ಹೋಗೋದ್ರಲ್ಲಿ. ಅದಕ್ಕೆ ಒಬ್ಬ ಒಳ್ಳೆ ಜನ ಇಲ್ಲ ಅಂತ ಹುಡುಕ್ತಾ ಇದ್ದೆ, ನೀನು ಬಂದೆ. ಸತ್ವಮಾತಿಷ್ಠ ಯೋಗಂ ತಂ ಏನ ಶೀಘ್ರ ಹಯಾಮಮ. ಒಳ್ಳೊಳ್ಳೆ ಕುದುರೆ ತೆಗೆದುಕೊಳ್ತೇನೆ, ಆ ಕುದುರೆನ ಯೂಸ್ ಮಾಡಲಿಕ್ಕೆ ಬರೋಲ್ಲ ಇವುಗಳಿಗೆ.
ಎಂತಹ ಒಳ್ಳೆ ಕುದುರೆ, ಲಕ್ಷಣಗಳೆಲ್ಲ ಚೆನ್ನಾಗಿರುತ್ತೆ. ಕುದುರೆಯನ್ನು ವೇಗವಾಗಿ ಓಡಿಸುವ ಒಬ್ಬ ಬೇಕಲ್ವಾ? ಕುದುರೆ ಎಷ್ಟು ಇಂಪಾರ್ಟೆಂಟೋ ಅದನ್ನು ಓಡಿಸುವ ಜಾಕಿ ಕೂಡ ಇಂಪಾರ್ಟೆಂಟು. ಹಾಗೆ ಕುದುರೆ ಇದೆ, ಓಡಿಸುವವನಿಲ್ಲ, ನೀನು ಆ ಕೆಲಸವನ್ನು ಮಾಡ್ತೀಯ. ಭವೇಯು ರಷ್ಟ್ವಾಧ್ಯಕ್ಷೋಸಿ ವೇತನಂತೆ ಶತಂ ಶತಂ. ನೋಡಪ್ಪ, ತಿಂಗಳಿಗೆ ವೇತನಂತೆ ಶತಂ ಶತಂ, 100 ರೂಪಾಯಿ ವೇತನ, 100 ನಾಣ್ಯಗಳು ವೇತನ, 100 ನಾಣ್ಯ. ಇದರ ಮೇಲೆ ಯಾವ ಕುದುರೆಯ ಮೇಲೆ ಏರ್ತೀಯ, ಯಾವ ಕುದುರೆಯನ್ನು ಪಳಗಿಸ್ತೀಯ, ಅದ್ರ ಮೇಲೆ 100 ಎಕ್ಸ್ಟ್ರಾ. ತ್ವಾಂ ಉಪಸ್ಥಾಸ್ಯತಶ್ಚೈವ ನಿತ್ಯಂ ವಾರ್ಷ್ಣೇಯ ಜೀವಲೌ ಏತಾಭ್ಯಾಂ ರಂಸ್ಯಸೇತಾರ್ಧಂ ವಸವೈ ಮೈ ಬಾಹುಕ. ನಿನಗೆ ಅಸಿಸ್ಟೆಂಟ್ ಆಗಿ ವಾರ್ಷ್ಣೇಯ ಮತ್ತು ಜೀವಲ ಅಂತ ಇಬ್ಬರಿದ್ದಾರೆ, ಅವ್ರ ಜೊತೆಗೆ ನೀನಿರು, ಅವರ ರೂಮು ಎಲ್ಲ ಅಲ್ಲೇ ನಿನ್ನ ಜೊತೆಗೇ ಇರ್ತಾರವರು. ಏವ ಮುಕ್ತೋ ನಳಸ್ತೇನ ನ್ಯವಸತ್ತತ್ರ ಪೂಜಿತ. ಈ ರೀತಿಯಾಗಿ ಹೇಳಿದಾಗ ನಳ ಅಲ್ಲಿ ವಾಸ ಮಾಡುತ್ತಾ ಇದ್ದ ಋತುಪರ್ಣನ ನಗರದಲ್ಲಿ. ಅವನು ವೈದರ್ಭಿ ಮನು ಚಿಂತಯನ್, ದಮಯಂತಿಯನ್ನು ನೆನಪಿಸ್ಕೊಳ್ತಾ ಇದ್ದ. ನೆನಪಿಸಿಕೊಂಡು ರಾತ್ರಿ ಸಾಯಂ ಸಾಯಂ ಸದಾ ಚೇಮಂ ಶ್ಲೋಕಮೇಕಂ ಜಗಾದಹ. ಪ್ರತೀ ರಾತ್ರಿ ವಿಪ್ರಲಂಭ ಶೃಂಗಾರದಲ್ಲಿ ಒಂದು ಹಾಡು ಹೇಳ್ತಾ ಇದ್ದಂತೆ. ಸಂಸ್ಕೃತದಲ್ಲಿ ವಿಪ್ರಲಂಭ ಶೃಂಗಾರ, ವಿರಹ ಗೀತೆಯನ್ನು ವಿಪ್ರಲಂಭ ಶೃಂಗಾರ ಅಂತ ಕರೀತಾರೆ. ಒಂದು ಹಾಡು ಹೇಳ್ತಾ ಇದ್ದಂತೆ. ನಿಜವಾದ ಲವ್ ಸ್ಟೋರಿ ಅಂತಂದರೆ ಈ ಪ್ರಾಚೀನ ಭಾರತದಲ್ಲಿ ಬಂದವುಗಳೇ. ಮುಸಲ್ಮಾನರಲ್ಲಿ ಬಹಳ ಆದರ್ಶ ದಾಂಪತ್ಯ ಅಂತ ಯಾವುದಾದ್ರೂ ಇದ್ರೆ ಒಂದು ಲಿಸ್ಟ್ ಕೊಡಿ ಅಂತ ಕೇಳಿ ಒಬ್ಬ ಮುಸಲ್ಮಾನರನ್ನೇ ಕೇಳಿದೆ. ನಮ್ಮಲ್ಲಿ ಆದರ್ಶ ದಾಂಪತ್ಯ ಅಂತ ಕಾನ್ಸೆಪ್ಟೇ ಇಲ್ಲ, ಕಾಂಟ್ರಾಕ್ಟ್ ಇದೆ, ಆದರ್ಶ ದಾಂಪತ್ಯದ ಕಾನ್ಸೆಪ್ಟ್ ಇಲ್ಲ. ಇನ್ನು ಕ್ರಿಶ್ಚಿಯನ್ನರಲ್ಲಿ ಒಬ್ರು ಹೇಳಿ ನೋಡೋಣ, ಇಲ್ಲ. ನಮ್ಮಲ್ಲಿ ಆದರ್ಶ ದಾಂಪತ್ಯ ಅಂತಂದ್ರೆ ಇಷ್ಟುದ್ದಲ್ಲಿ ಇಷ್ಟುಂಟು, ಆದರ್ಶ ಪ್ರಣಯಿನಿಗಳು ಅಂದ್ರೆ ಇಷ್ಟುದ್ದಲ್ಲಿ ಇಷ್ಟುಂಟು. ಅಂದ್ರೆ ಗಾರ್ಹಸ್ಥ್ಯ ಜೀವನ ಅನ್ನೋದು ಗಂಡು ಹೆಣ್ಣು ಒಟ್ಟಿಗೆ ಸಾಗಿಸುವ ಧರ್ಮದ ಬಂಡಿ ಅಂತನ್ನುವ ಕಾನ್ಸೆಪ್ಟೇ ಅವರಲ್ಲಿ ಇಲ್ಲ. ದೇವರ ಜೊತೆಗೂ ನೀವು ಕಾಂಟ್ರಾಕ್ಟ್ ಅಂತಾನೆ ಮಾತನಾಡುವವರು. ಈ ದೇವರ ಜೊತೆ ಕಾಂಟ್ರಾಕ್ಟ್ ಈಗ ಮಾಡಿಕೊಂಡ್ರೆ ತೊಂದರೆ ಇಲ್ಲ ಅಷ್ಟೇ ಅವರ ತಲೆನಲ್ಲಿ. ಅವರಿಂದ ಕೊನುಸಾಕ್ಷುತ್ ಪಿಪಾಸಾರ್ಥ ಶ್ರಾಂತ ಶೀತೆ ತಪಸ್ವಿನಿ ಸ್ಮರಂತಿ ತಸ್ಯ ಮಂದಸ್ಯ ಕಂವಾ ಸಾಧ್ಯೋಪತಿಷ್ಠತಿ. ಹಸಿವೆಯಿಂದ ಕಂಗೆಟ್ಟವಳು, ನೀರಡಿಕೆಯಿಂದ ಕಂಗೆಟ್ಟವಳು, ಎಲ್ಲವನ್ನು ಬಿಟ್ಟು ನನ್ನನ್ನೇ ಹಿಂಬಾಲಿಸಿ ಬಂದವಳು, ಅಯ್ಯೋ ನನ್ನನ್ನೇ ನೆನಪಿಸಿಕೊಂಡು ಈಗ ಎಲ್ಲಿ ಒದ್ದಾಡ್ತಾ ಇದ್ದಾಳೋ. ಏವಂ ಬೃವಂತಂ ರಾಜಾನಂ ನಿಶಾಯಾಂ ದೇವ್ ಜೀವಲೋಬ್ರವೀತ್. ಕೇಳಿದ, ಎಷ್ಟು ದಿವಸ ಅಂತ ಮುಚ್ಕೊಂಡು ಆಡ್ಲಿಕ್ಕಾಗತ್ತೆ? ಅಥವಾ ಎಷ್ಟು ದಿವಸ ಅಂತ ಪ್ರಶ್ನೆ ಕೇಳದೆ ಸುಮ್ಮನಿರ್ತಾರೆ? ಇವನ ಅಸಿಸ್ಟೆಂಟ್ ಒಬ್ಬ ಜೀವಲ ಬಂದು ಕೇಳಿದ, ಕಾಮೇನಾಂ ಗಾಯಸೆ. ಅಲ್ಲಯ್ಯ, ಯಾರನ್ನ ಕುರಿತು ಹಾಡ್ತಾ ಇದ್ದೀ? ಆಯುಷ್ಮನ್ ಕಸ್ಯವಾನಾರಿ. ಅವಳು ನಿನ್ನ ಹೆಂಡ್ತಿನೋ ಬೇರೆಯವ್ರ ಹೆಂಡ್ತಿನೋ? ಆಯುಷ್ಮನ್ ಕಸ್ಯವಾನಾರಿ ಯಾಮೇವ ಮನು ಶೋಚಸಿ. ಯಾರನ್ನ ಕುರಿತು ಹೀಗೆ ಶೋಕಿಸ್ತಾ ಇದ್ದೀಯ? ತಮುವಾಚನಳೋ ರಾಜ ಮಂದ ಪ್ರಜ್ಞಸ್ಯ ಕಸ್ಯಚಿತ್ ಆಸೀತ್ ಬಹುಮತಾನಾರಿ ತಸ್ಯ ದೃಢತರಶ್ಚ ಸಹ. ಯಾರ್ದೋ ಒಬ್ಬ ಮಂದಭಾಗ್ಯನ ಹೆಂಡತಿ ಕಣಯ್ಯ ಅನ್ನಂತವನ್ನಳ. ಒಂದು ಕಾಲದಲ್ಲಿ ಸುಖ ಸಮೃದ್ಧಿಗಳಿಂದ ಬಾಳಿ, ಸಂಪತ್ ಸಮೃದ್ಧಿಯಿಂದ ಬಾಳಿ, ಈಗ ಆ ಸಂಪತ್ ಸಮೃದ್ಧಿಯನ್ನ ಉಳಿಸಿಕೊಳ್ಳದೆ ಕಂಗೆಟ್ಟವನೊಬ್ಬನ ಹೆಂಡತಿ ನಿನಗೆ ಯಾಕಪ್ಪ ಬೇಕು? ಯಾವುದೋ ಒಬ್ಬನ ಹೆಂಡತಿ. ಹಾಡ್ತಾ ಇದ್ದೇನೆ. ಸವೈಕೇನ ಚಿದರ್ಥೇನ ತಯಾ ಮಂದೋ ವ್ಯಯುಜ್ಯತಾ. ಅವನೊಬ್ಬ ದಡ್ಡ, ಅಂತಹ ಒಳ್ಳೆಯ ಹೆಂಡತಿಯಿಂದ ದೂರಾದ. ವಿಪ್ರಯುತ್ಯ ಸಮಂದಾತ್ಮ ಭ್ರಮತ್ಯ ಸುಖ ಪೀಡಿತ. ಅವಳಿಂದ ದೂರಾಗಿ ಅವನಾದರೂ ಸುಖವಾಗಿದ್ದಾನ? ಬೇರ್ಪಡೆಯ ಬೇಗೆಯಲ್ಲಿ ಬೆಂದು ಹೋಗಿದ್ದಾನೆ. ವಿರಹಾಗ್ನಿ ಕನ್ನಡದಲ್ಲಿ ಏನು? ಬೇರ್ಪಡೆಯ ಬೇಗೆ. ನಿಶಾಕಾಲೇ ಸ್ಮರಣಸ್ತಸ್ಯ ಶ್ಲೋಕಮೇಕಂ ಸ್ಮಗಾಯತಿ. ರಾತ್ರಿ ಅವಳಿಲ್ಲದ
ಹೊತ್ತನ್ನ ಬೆಳಗ್ಗೆಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿ ಅವಳನ್ನು ಒಂದು ಸ್ವಲ್ಪ ಮರೆತಿರ್ತಾನೆ. ರಾತ್ರಿ ಆದ ಕೂಡಲೇ ಆ ಕೆಲಸ ಮುಗಿಯುತ್ತೆ, ಖಾಲಿಯಾದ ಮನಸ್ಸಿನಲ್ಲಿ ಅವಳ ನೋವು ಕಾಡುತ್ತೆ. ಅವನು ಒಂದು ಹಾಡ್ತಾನೆ, ಅವನ ಹಾಡನ್ನು ಕೇಳ್ಕೊಂಡು ನಾನು ಹಾಡ್ತಾ ಇದ್ದೀನಪ್ಪ. ಇಂಥ ದೊಡ್ಡ ರಾಜನಿಗೆ ಎಂಥ ಪರಿಸ್ಥಿತಿ. ವಸತ್ಯನರಹಸ್ತ ದುಃಖಂ ಭೂಯ ಏವಾನುತಂ ಸ್ಮರನ್ ಸಾತುತಂ ಪುರುಷಂ ನಾರಿ ಕೃಚ್ಛ್ರೇಪ್ಯನುಗತಾವನೇ ಏಕಾ ಬಾಲ ಅನಭಿಜ್ಞಾ. ಅವಳಿಗೇನು ಗೊತ್ತಿಲ್ಲ, ಕುಮುದಮ್ಮನ ಥರನೆ ಈ ರೋಡ್ ಬಿಟ್ಟು ಆ ರೋಡ್ ಗೊತ್ತಿಲ್ಲ ಅಂತ ಅವಳು ಒಬ್ಬಳೆ ಕಾಡಿನಲ್ಲಿ ಇದ್ದು ಒದ್ದಾಡ್ತಾ ಇದ್ದಾಳೋ ಏನೋ. ಕ್ಷುತ್ಪಿಪಾತ ಪರೀತಾಂಗಿ ದುಷ್ಕರಂ ಯಜಿ ಜೀವತಿ. ಅವಳಿನ್ನೂ ಬದುಕಿದ್ದಾಳೆ ಅಂತಂದರೆ ಯಾರಾದರೂ ನಂಬಲಿಕ್ಕಾಗೋಲ್ಲ, ಅಷ್ಟು ಗಂಡನ ಬಗ್ಗೆ ಪ್ರೀತಿ ಇದ್ದವಳು. ಶ್ವಾಪದ ಚರಿತೆ ನಿತ್ಯಂ ವನೇ ಮಹತಿ ದಾರುಣೇ. ಘೋರವಾದ ಆ ಕಾಡಿನಲ್ಲಿ, ಕ್ರೂರ ಮೃಗಗಳು ತುಂಬಿರುವ ಆ ಕಾಡಿನಲ್ಲಿ ಒಬ್ಬಳೇ ಇದ್ದಾಳೆ. ತ್ಯಕ್ತಾತೇನಲ್ಪ ಭಾಗ್ಯೇನ ಮಂದ ಪ್ರಜ್ಞೇನ ಮಾರಿಷಾ. ಏನಯ್ಯ, ಅಂತಹ ಒಬ್ಬ ಹೆಂಡತಿಯನ್ನು ಕಳೆದುಕೊಂಡ ಅಂತಹ ಒಬ್ಬ ಹಾಡ್ತಾ ಇದ್ದದ್ದನ್ನು ಕೇಳಿಸಿಕೊಂಡು ನನಗೂ ದುಃಖ ಉಕ್ಕಿ ಬಂದು ಹಾಡ್ತಾ ಇದ್ದೇನೆ, ಇನ್ನೇನು ಇಲ್ಲ ಅಂತ ಜೀವನನ್ನು ಸಮಾಧಾನ ಮಾಡಿದ ಅಂತೆ ನಂದ. ನಳ ಅಜ್ಞಾತವಾಸಂ ನ್ಯವತತ್ ರಾಜ್ಞಸ್ತಸ್ಯ ನಿವೇಶನೇ. ಹೀಗೆ ಮಹಾಭಾರತದ ಅರಣ್ಯ ಪರ್ವದಲ್ಲಿ, ನಳೋಪಾಖ್ಯಾನ ಪರ್ವದಲ್ಲಿ 64ನೇ ಅಧ್ಯಾಯ ಮುಗೀತು. ಬೃಹದಶ್ವಾಚ ಹತರಾಜ್ಯೇ ನಳೇ ಭೀಮ ಸಭಾರ್ಯೇ ದರ್ಶನಂ ಗತೆ ಸಮಾಹೂಯ ದ್ವಿಜಾನ್ ಸರ್ವಾನ್ ಇದಂ ವಚನಮಬ್ರವೀತ್. ತವರು ಮನೆಯವರು ಎಲ್ಲಿ ಸುಮ್ಮನಿರ್ತಾರೆ? ಗಂಡನ ಮನೆಯನ್ನಾದರೂ, ಗಂಡನ ಮನೆಯವರಾದರೂ ಬೀದಿಗೆ ಬಿಡಬಹುದು, ಏನಾದರೂ ಮಾಡಿಕೊಳ್ಳಿ ಇವನು ಮತ್ತೆ ಇವನು ಹೆಂಡತಿ ಅಂತ. ತವರು ಮನೆಯವರು ಬೀದಿಗೆ ಬಿಡಲ್ಲ. ಅವರಪ್ಪ ಯೋಚನೆ ಮಾಡಿದ ಅಂತೆ. ಯಾರಪ್ಪ? ದಮಯಂತಿಯ ಅಪ್ಪ ಯೋಚನೆ ಮಾಡಿದ. ಏನಾಯಿತು ಇದು? ಅವರಪ್ಪನ ಹೆಸರು ಭೀಮ ಅಂತ. ಆ ಭೀಮ ಯೋಚನೆ ಮಾಡಿದ, ಎಲ್ಲ ಬ್ರಾಹ್ಮಣರನ್ನು ಕರೆದ. ನೋಡಿ, ಮೊಮ್ಮಕ್ಕಳು ನನ್ನ ಹತ್ರ ಇದ್ದಾರೆ, ನಳ ಮತ್ತು ದಮಯಂತಿಯ ದಾಂಪತ್ಯದಲ್ಲಿ ಹುಟ್ಟಿದ ಇಂದ್ರಸೇನ, ಇಂದ್ರಸೇನಾ ಅಂತ ಒಂದು ಹುಡುಗ ಇನ್ನೊಂದು ಹುಡುಗಿ, ಅವರಿಬ್ಬರು ನನ್ನ ಹತ್ರ ಇದ್ದಾರೆ. ಆದರೆ ನನ್ನ ಅಳಿಯ ಮಗಳ ಸುಳಿವಿಲ್ಲ, ಅವರನ್ನು ಹುಡ್ಕೊಡ್ಬೇಕು. ಅಗ್ರಹಾರಂ ಚ ದಾಸ್ಯಾಮಿ ಗ್ರಾಮಂ ನಗರ ಸಂಹಿತಂ. ಯಾರು ಹುಡ್ಕೊಡ್ತೀರೋ ಅವರಿಗೆ, ಅಮೌಂಟ್ ಲಕ್ಷದಲ್ಲಿ ಅಲ್ಲ, ಅಗ್ರಹಾರಂ ಚ ದಾಸ್ಯಾಮಿ, ಒಂದು ದೊಡ್ಡ ವಠಾರ ಕೊಟ್ಟುಬಿಡ್ತೀನಿ. ಗ್ರಾಮಂ ನಗರ ಸಂಹಿತಂ, ನಗರದ ಆಗಿರೋ ಒಂದು ಹಳ್ಳಿ. ಗವಾಂ ಚ ತಸಹಸ್ರಾಣಿ ದಾತ ತಸ್ಮೈ ದ್ವಿಜೋತ್ತಮೇ. ಲಕ್ಷ ಗೋವುಗಳನ್ನು ಕೊಡ್ತೇನೆ, ನೀವು ಹುಡ್ಕೊಂಡು ಬನ್ನಿ. ಪ್ರಸ್ಥಾಪಯಾಮಾತ ತದ ತಯೋರ್ ದರ್ಶನ ಕಾಂಕ್ಷಯ. ಆಮೇಲೆ ನಿಮ್ಮ ದಾರಿ ಖರ್ಚಿಗೂ ಕೂಡ ನಾನು ಕೊಡ್ತೇನೆ ಅಂತ. ವಸು ದತ್ವಾಚ ಪುಷ್ಕಲಂ, ಹಣ ಕೊಟ್ಟ ಅಂತೆ. ಮೃಗ ಯಧ್ವಂ ನಲಂ ಚೈವ ದಮಯಂತಿ ತಮೇ ಸುತಾಂ. ದಮಯಂತಿಯನ್ನು ಹುಡುಕ್ರಿ, ನಳನನ್ನು ಹುಡುಕ್ರಿ ಅಂತ ಹೇಳಿ ಕಳುಹಿಸಿದ. ಜಾತ ಮಾತ್ರೇ ಪಿದಾಸ್ಯಾಮಿ ಗವಾಂ ದಶಶತಂ ಧನಂ. ಕರ್ಕೊಂಡು ಬಂದರೆ ಜಾಸ್ತಿ ದುಡ್ಡು ಇಲ್ಲ, ಒಬ್ಬರು ಸಿಕ್ಕಿದ್ರೂ ಕೂಡ ಬೇಕಾಷ್ಟು ದುಡ್ಡನ್ನು ಕೊಡ್ತೇನೆ. ಬ್ರಾಹ್ಮಣರು ಎಲ್ಲ ಕಡೆ ಹೋದ್ರಂತೆ. ಪುರ ರಾಷ್ಟ್ರಾಣಿ ಚಿನ್ವಂತೋ ನೈಷದಂ ಸಹ ಭಾರ್ಯಯ. ಬೇರೆ ಬೇರೆ ಕಡೆ ಹೋಗಿದ್ರು. ನೈವಕ್ವಾಪಿ ಪ್ರಪಶ್ಯಂತಿ ನಳಂ ವಾ ಭೂಮಿ ಪುತ್ರಿಕಾಂ ನಳಂ ವಾ ಭೀಮ ಪುತ್ರಿಕಾಂ. ನಳ ಎಲ್ಲೂ ಸಿಗಲೇ ಇಲ್ಲ, ಯಾಕೆಂದ್ರೆ ಅವನ ಇವ್ರು ಯಾವ ಫೋಟೋ ಇಟ್ಕೊಂಡು ನೋಡಿದ್ರು ಆ ಫೋಟೋ ಥರ ಅವನಿರಲಿಲ್ಲ, ಪೂರ್ತಿ ಚೇಂಜ್ ಆಗೋಗಿದೆ, ನಳ ಸಿಗಲಿಲ್ಲ. ತತಶ್ಚೇದಿ ಪುರೀಂ ರಮ್ಯಾಂ ಸುದೇವೋ ನಾಮ ವೈದ್ವಿಜ. ಸುದೇವ ಅಂತ ಒಬ್ಬ ಬ್ರಾಹ್ಮಣ, ಅವನು ಹೊರಟ. ವೈದರ್ಭೀಂ ಅಪಶ್ಯದ್ ರಾಜವೇಶ್ಮನಿ. ಸುದೇವ ಒಮ್ಮೆ ಚೇದಿನಗರದ ಅರಮನೆಗೆ ಹೋದ. ಅಲ್ಲಿ ಬಡಿಸ್ತಾ ಇರುವವರ ಮಧ್ಯದಲ್ಲಿ ದಮಯಂತಿಯನ್ನು ನೋಡಿದ. ಭೋಜನಾರ್ಥೇ ಸುದೇವೋಪಿ
ತತ್ರೈವ ಪ್ರವಿವೇಚ ಕೃಶಾಂ ವಿವರಣಾಂ ಮಲಿನಾಂ ಭರ್ತೃಶೋಕಪರಾಯಣಾಂ. ಗಂಡ ಇಲ್ಲ ಅನ್ನುವ ಚಿಂತೆಯಲ್ಲಿ ಕೊರಗಿ ಸಣ್ಣ ಆಗಿದ್ದಾಳೆ. ಕೃಶಾಂ ಮೈಬಣ್ಣದಲ್ಲಿ ಬಿಳಿಚು ಇದೆ. ವಿವರಣಾಂ ಮಲಿನಾಂ ಸರಿಯಾಗಿ ಅಲಂಕಾರ ಮಾಡಿಕೊಳ್ತಾ ಇಲ್ಲ. ಭರ್ತೃಶೋಕಪರಾಯಣಾಂ ಗಂಡನಿಲ್ಲ ಅನ್ನುವ ಸಂಕಟದಿಂದ ಕೂಡಿದ್ದಾಳೆ. ಪುಣ್ಯಾಹ ವಾಚನೇ ರಾಜ್ಞಃ ಸುನಂದಾ ಸಹಿತಾಂ ಸ್ಥಿತಾಂ. ಎಲ್ಲ ಬಡಿಸಿ ಆಯಿತು. ಊಟ ಆದಮೇಲೆ ಪುಣ್ಯಾಹ ವಾಚನ ಬ್ರಾಹ್ಮಣರ ಕೈನಲ್ಲಿ ಮಾಡಿಸೋದು ಒಂದು ಪದ್ಧತಿ. ಪುಣ್ಯಾಹ ವಾಚನಕ್ಕಾಗಿ ಸುನಂದಾ ಅಂತನ್ನುವ ಆ ರಾಣಿ ಬಂದಿದ್ದಾಳೆ. ಅವಳ ಪಕ್ಕದಲ್ಲಿ ಇವಳು ನಿಂತಿದ್ದಾಳೆ. ನಿಬದ್ಧಾಂ ಧೂಮಜಾಲೇನ ಪ್ರಭಾಮಿವ ವಿಭಾವಸೋಹೋ. ಹೊಗೆಯಿಂದ ಮುಸುಕಿದ ಬೆಂಕಿಯ ತುಂಡಿನಂತೆ ಕಂಡ್ಲಂತೆ. ಇದೇ ಇದನ್ನ ಕಾಳಿದಾಸ ಇಂದುಮತಿಗೆ ವರ್ಣನೆ ಮಾಡ್ತಾನೆ. ಅವಳು ಚಲಂತಿ ದೀಪಶಿಖೇವಾ, ಆಡುವ ದೀಪದ ಜ್ವಾಲೆಯಂತೆ ಕಂಡ್ಲು ಅಂತ. ಅಂದರೆ ನೋಡಿ, ಒಬ್ಬ ರಾಜನ ಬಳಿ ಇಂದುಮತಿ ಹೀಗೆ ನಿಂತು ನನ್ನನ್ನು ಒರೆಸ್ತಾಳೇನೋ ಅಂತ ಅವನ ಮುಖ ಬ್ರೈಟ್ ಆಯಿತು ಇವಳು ನಿಂತದ್ರಿಂದ. ಅವಳೇನು ಮಾಡಿದ್ಲು, ಅವನು ಇಷ್ಟ ಆಗಲಿಲ್ಲ, ಮುಂದೆ ಹೋದ್ಲು. ಆಗ ಅವನ ಮುಖ ಕಪ್ಪಿಟ್ಟಿತ್ತು. ಜ್ವಾಲೆ ಮುಂದೆ ಹೋದರೆ ಇದು ಕಪ್ಪಾಗತ್ತೆ ತಾನೆ. ಹಾಗೆ ಆ ಇಂದುಮತಿ ಹೇಗಿದ್ಲು ಅಂತಂದರೆ ಚಲಂತಿ ದೀಪಶಿಖೇವ ಅಂತ. ಮಾತಿನ ಸಂಚಾರಿಣಿ ದೀಪಶಿಖೇವ ವಹ್ನೇ ಅಂತ ಅದೇ ಅದರಲ್ಲಿ ಬರುತ್ತೆ. ಅದಕ್ಕೆ ದೀಪಶಿಖ ಅಂತ ಕಾಳಿದಾಸನಿಗೆ ಇನ್ನೊಂದು ಹೆಸರೇ ಬಂತಂತೆ. ಅಂದರೆ ಆ ಮಾತಿನ ಪೂರ್ಣ ಆಸ್ವಾದ, ಪೂರ್ಣ ವಶವಾಕ್ತ್ವ ಒಬ್ಬನಿಗಿರಬೇಕು. ಅದು ಕವಿ ಮಾಗ್ತಾ ಇದ್ದ ಹಾಗೆ ಜಾಸ್ತಿ ಅದು ಬರ್ತಾ ಹೋಗುತ್ತೆ. ಅಪ್ರಬುದ್ಧ ಕವಿಗಳು, ಅಪ್ರೌಢ ಕವಿಗಳೆಲ್ಲ ಇರ್ತಾರೆ, ಅವರು ಕೇವಲ ಶಬ್ದದಲ್ಲೇ ತೊಡಗಿಬಿಡ್ತಾರೆ. ಮೊದಲು ಶಬ್ದದಲ್ಲಿ ಗಮನ ಹೋಗುತ್ತೆ ಅವನಿಗೆ, ಭಾರಿ ಶಬ್ದಗಳು, ಆಮೇಲೆ ಶಬ್ದದಿಂದ ಅರ್ಥಕ್ಕೆ ಹೋಗ್ತಾರೆ. ಆ ತರ ಕಾಳಿದಾಸ ಮಾಗಿದ ಕವಿ ಅವನದ್ರಲ್ಲಿ ಈ ತರಹ ಇದೆ. ಆದರೆ ಅವನಿಗೂ ಕೂಡ ಮಾತು ಕೊಟ್ಟ ಕವಿ ವೇದವ್ಯಾಸರು, ಅವರು ಈ ರೀತಿ ಹೇಳಿದ್ದಾರೆ. ದೀಪಶಿಖದಂತೆ ಇದ್ದ ಅಂತ. ತರ್ಕಯ ಮಾತ ಭೈಮೀತಿ ಕಾರಣ ಈ ರೂಪಪಾದ ಎನ್ ಮೊದಲೇ ಕೇಳಲಿಲ್ಲ, ಯೋಚನೆ ಮಾಡಿದ. ಆಮೇಲೆ ಸುನಂದಯ ಬಳಿಯೇ ಹೇಳಿದ, ಯಥೈಯಮ್ಮೆ ಪುರ ದೃಷ್ಟ ತಥಾ ರೂಪೇಯ ಮಂಗನ. ಇವಳು ಪ್ರಾಯ ಭೀಮನ ಮಗಳು ದಮಯಂತಿ ಇರಬೇಕು, ಹೀಗೇ ನೋಡಿದ್ದೆ ನಾನು. ಕೃತಾರ್ಥೋಸ್ಮ್ಯದ್ಯ ದೃಷ್ಟ್ವೇ ಮಾಂ ಲೋಕ ಕಾಂತಾಮಿವ ಶ್ರಿಯಂ. ಇವತ್ತು ನೋಡಿ ನಾನು ಧನ್ಯನಾದೆ. ಪೂರ್ಣ ಚಂದ್ರಾನನಾಂ ಶ್ಯಾಮಾಂ, ಚಂದ್ರನಂತೆ ದುಂಡಾದ ಮೋರೆಯವಳು, ಶ್ಯಾಮಾಂ ಅಲಂಕಾರ ಮಾಡಿಕೊಳ್ಳದೆ ಧೂಳಿನಿಂದ ಮುಸುಕಿದವಳು. ಕುರುವಂತೀಂ ಪ್ರಭಯಾ ದೇವೀಂ ಸರ್ವಾವಿತಿಮಿರಾದಿಜ. ಒಳಗಡೆ ಇರುವ ಒಂದು ನೈತಿಕ ಪ್ರಜ್ಞೆಯಿಂದ ಬೆಳಗುತ್ತಾ ಇದ್ದಾಳೆ. ಅದು ಹೊರಗಡೆಯ ಸೌಂದರ್ಯ ಅಲ್ಲ, ಆ ಒಳಗಡೆಯ ಸೌಂದರ್ಯ ಇದಲ್ವಾ ಪ್ರೀತಿ. ಅಂದರೆ ಇಬ್ಬರು ಟೀನೇಜಲ್ಲಿ ಲವ್ ಮಾಡಿದರು, ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಗೊತ್ತಾಗಿ ಸತ್ತು ಹೋದರು. ಅದ್ಯಾವ ಅಪ್ರಬುದ್ಧ ಪ್ರೀತಿ, ನಿಜವಾದ ಪ್ರೀತಿ ಅಂದರೆ ಇದು ಮದುವೆ ಆದಮೇಲೆ ಶುರು ಆಗೋದು ಪ್ರೀತಿಸೋದು. ಮದುವೆ ಆಗೋದಕ್ಕಿಂತ ಮುಂಚೆ ಪ್ರೀತಿಸೋದಲ್ಲ ರೋಮಿಯೋ ಜೂಲಿಯೆಟ್ಟು, ಅಪ್ರಬುದ್ಧ ಪ್ರೀತಿ. ಆದರೆ ಇವತ್ತು ಜನರಿಗೆ ಅದು ದೊಡ್ಡ ಪ್ರೇಮದ ಪ್ರತೀಕ, ಅದು ದಡ್ಡತನದ ಪ್ರತೀಕ. ಅದು ರೋಮಿಯೋ ಜೂಲಿಯೆಟ್ ಅಲ್ಲ, ಲೈಲಾ ಮಜುನು ಅಲ್ಲ, ಶುದ್ಧ ಪ್ರೇಮದ ಪ್ರತೀಕ. ಅವಳು ಸತ್ಮೇಲೆ ತಾಜ್ ಮಹಲ್ ಕಟ್ಸಿ ಏನು ಸಾಯಿ, ಅವಳಿಗೇನಾಗತ್ತೆ? ಬದುಕಿರಬೇಕಾದ್ರೆ ಅವಳನ್ನು ತರಲಿಕ್ಕೆ ಸೇತುವೆ ಕಟ್ಸಿದ್ನಲ್ಲ ಕಪಿಗಳ ಕೈನಲ್ಲಿ, ಅದು ಪ್ರೇಮದ ಸಂಕೇತ ಆಗಬೇಕು. ಇದು ನಿಜವಾದ ಪ್ರೇಮ ಕಥೆ. ಅಂದರೆ ಧರ್ಮದ ಮಾರ್ಗದಿಂದ ಹಿಂದೆ ನಡೆಯದೆ ಆಚೆ ಈಚೆ ಸಾಗದೇ ಇರುವ ಆದರ್ಶ ಪ್ರೀತಿಯ ಕಥೆ ಇದು. ರಿ ಇಷ್ಟಾಂ ಸಮಸ್ತ ಲೋಕಸ್ಯ ಮಲಪಂಕಾನು ದಿಗ್ಧಾಂಗೀಂ ಪ್ರಮ್ಲಾನಾಂ ನಳಿನೀಮಿವಾ.
ಸರಿಯಾಗಿ ಸ್ನಾನ ಮಾಡದೆ ಅಲಂಕರಿಸಿಕೊಳ್ಳದೆ ಕೆಸರಿನಿಂದ ಆವೃತವಾದ ತಾವರೆಯಂತೆ ಇರುವವಳು. ಪೌರ್ಣಮಾಸೀಮಿವನಿತಾಂ ರಾಹುಗ್ರಸ್ತ ನಿಶಾಕರಾಂ. ಹುಣ್ಣಿಮೆಯ ರಾತ್ರಿ ರಾಹು ಬಂದಿರ್ತಾನೆ, ಸ್ವಲ್ಪ ಬೆಳ್ಳಗಿರುತ್ತೆ, ಬೆಳದಿಂಗಳಿರುತ್ತೆ, ಅಲ್ಲೇ ರಾಹು ಇದರಿಂದಾಗಿ ಕಪ್ಪು ಇರುತ್ತೆ. ಒಂದು ರೀತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎರಡೂ ಕೂಡ ಸೇರ್ಕೊಂಡಾಗಿರುತ್ತೆ. ಹಾಗೆ ಇಲ್ಲಿಯೂ ಕೂಡ ಗಂಡನಿಲ್ಲದ ನೋವು, ಆದರೆ ಮುಚ್ಚಿಡಲಾಗದ ಸಹಜ ಸೌಂದರ್ಯ, ಎರಡರ ಮಿಶ್ರಣ ನಾನು ಕಾಣ್ತಾ ಇದ್ದೇನೆ ಅಂತನು. ವಿಧ್ವಸ್ತ ಪರ್ಣ ಕಮಲಾಂ ವಿತ್ರಾಸಿತ ವಿಹಂಗಮಾಂ ಹಸ್ತ್ಯ ಹಸ್ತ ಪರಿಕ್ಲಿಷ್ಟಾಂ ವ್ಯಾಕುಲಾಮಿವ ಪದ್ಮಿನೀಂ. ದೊಡ್ಡ ಮದ್ದಾನ ಎಂದು ನುಗ್ಗಿ ಕಲಕಿ ರಾಡಿ ಎಬ್ಬಿಸಿದ ತಾವರೆಯ ಕೊಳದಂತೆ ಇದ್ದಾಳೆ. ಸುಕುಮಾರೀಂ ಸುಜಾತಾಂಗೀಂ ರತ್ನ ಗರ್ಭಗೃಹೋಚಿತಾಂ ದಹ್ಯಮಾನಾಮಿವಾರ್ಕೇಣ ಮೃಣಾಲೀಮಿವ ಚೋದೃತಾಂ. ಚಂದದ ಹೂವಿನ ಬಳ್ಳಿ ಬುಡ ಸರಿಯಾಗಿಲ್ಲದೆ ಸೂರ್ಯನ ಬಿಸಿಲಿನಿಂದ, ಸೂರ್ಯನ ಕಿರಣದಿಂದ ಬೆಂದು ಹೋದರೆ ಯಾವ ರೀತಿ ಇರಬೇಕು ಹಾಗೆ ಒಣಗಿದ್ದಾಳೆ. ಅಥವಾ ಇನ್ನೂ ಹೇಗಿದ್ದಾಳೆ ಅಂದರೆ ಮೃಣಾಲೀಮಿವ ಚೋದೃತಾಂ. ಈ ಕಮಲದ ದೇಟು, ತಾವರೆಯ ದಂಟು ಅಂತಾರೆ, ಆ ತಾವರೆಯ ದೇಟನ್ನು ನೀರಿನಿಂದ ಮೇಲ್ಗಡೆ ಎತ್ತಿದ್ರೆ ಯಾವ ರೀತಿ ಅದು ಬಾಡಿ ಹೋಗಬೇಕೋ ಆ ತರಹ ಇದ್ದಾಳೆ. ರೂಪೌದಾರ್ಯ ಗುಣೋಪೇತಾಂ ಮಂಡನಾರ್ಹಾಂ ಅಮಂಡಿತಾಂ ಚಂದ್ರಲೇಖಾಮಿವ ನವಾಂ ವ್ಯೋಮ್ನಿ ನೀಲಾಭ್ರತಮೃತಾಂ. ಚಂದ್ರನ ಬೆಳದಿಂಗಳಿದೆ, ಆದರೆ ಮೋಡ ಮುಸುಕಿದೆ. ಹೀಗೆ ಇದ್ರೆ ಹೇಗಿರಬೇಕೋ ಹಾಗಿದ್ದಾಳೆ. ದೇಹಂ ಧಾರಯತೀಂ ದೀನಂ ಭರ್ತೃದರ್ಶನ ಕಾಂಕ್ಷಯ. ಅವಳು ಸಾಯಲಿಲ್ಲ, ಬದುಕುವಷ್ಟು ಮಾತ್ರ ಉಂಡಿದ್ದಾಳೆ. ಯಾಕೆ ಅಂದರೆ ಗಂಡನನ್ನು ನೋಡಬೇಕಾದ್ರೆ ನಾನು ಬದುಕಿರಬೇಕಲ್ಲ ಅಂತ ಹೇಳಿ ಆ ಎಫರ್ಟ್ ಕಾಣ್ತಾ ಇದೆ. ಭರ್ತ ನಾಮ ಪರಂ ನಾರ್ಯಾಹ ಭೂಷಣಂ ಭೂಷಣೈರ್ವಿನಾ. ಇಂತಹ ಇವಳನ್ನು ಬಿಟ್ಟು ದುಷ್ಕರಂ ಕುರುತೋತ್ಯಂತಂ ಹೀನೋ ಯದನಯಾ ನರಹ. ನಳ ಇವಳನ್ನು ಬಿಟ್ಟು ಬಹಳ ಸಾಹಸವನ್ನೇ ಮಾಡಿದ್ದಾನೆ. ಕದಾನು ಖಲ ದುಃಖಸ್ಯ ಪಾರಂ ಯಾಸ್ಯತಿ ವೈ ಶುಭ. ಈ ದುಃಖವನ್ನು ಯಾವಾಗ ದಾಟ್ತಾಳೋ ಏನು. ಇವಳನ್ನು ಪಡೆದರೆ ಖಂಡಿತ ನಳ ಇನ್ನಷ್ಟು ಸುಖವನ್ನು ಅನುಭವಿಸ್ತಾನೆ. ಮೊದಲು ದುಃಖವನ್ನು ಹೊಂದಿ ಆಮೇಲೆ ಸುಖವನ್ನು ಪಡೆಯೋದು ಒಂದು, ಮೊದಲು ಸುಖದಲ್ಲಿದ್ದು ದುಃಖದಲ್ಲಿ ಬಿದ್ದು ಮತ್ತೆ ದುಃಖವನ್ನು ಪಡೆಯೋದು ಒಂದು. ಆದರೂ ನೈಷದ ಬಿಡಬಾರದಿತ್ತು, ನಳ ಬಿಡಬಾರದಿತ್ತು ಅಂತ ಅಂದುಕೊಂಡು ಅವಳ ಬಳಿ ಬಂದ ಸುದೇವ, ಕುಶಲೀತೇ ಪಿತಾರಾಜ್ಞಿ ಜನನಿ ಭ್ರಾತರಶ್ಚತೆ ಆಯುಷ್ಮಂತೌ ಕುಶಲಿನೌ ತತ್ರಸ್ಥೌ ದಾರಕೌ ಚತೆ. ಸೀದ ಬಂದು, ಓ ಹೆಣ್ಣೆ, ನಿನ್ನ ತಂದೆ ತಾಯಿಗಳು ಕುಶಲರು, ನಿನ್ನ ಇಬ್ಬರು ಮಕ್ಕಳು ಕುಶಲರು ಅಂತಂದ. ನೀನು ಯಾರು ಇತ್ಯಾದಿಗಳನ್ನು ಕೇಳಲಿಲ್ಲ. ಒಂದೊಂದ್ಸರ್ತಿ ಒಂದೊಂದು ತರಹ ಮಾತು ಆಡಬೇಕಾಗತ್ತೆ, ಬರ್ಕೊಂಡು ಬಂದು ಮಾತನಾಡಲಿಕ್ಕಾಗಲ್ವಲ್ಲ ಕೆಲವೊಂದು ಕಡೆಯಲ್ಲ. ಅದು ನಿನ್ನೆ ನಾವು ಪಂಚತಂತ್ರದಲ್ಲಿ ನೋಡಿದ್ದೆವು. ದಮನಕ ಹೇಳ್ತಾನೆ ಮೊದಲೇ ರೆಡಿ ಮಾಡಿಕೊಂಡು, ಇದು ಕರ್ನಾಟಕ ಹೇಳ್ತಾನೆ ರಾಜನ ಹತ್ರ ಏನೇನು ಮಾತಾಡಬೇಕು ಅಂತ ಮೊದಲೇ ರೆಡಿ ಮಾಡ್ಕೊಂಡಿದೆಯೋ ಅಂತ. ಅದಕ್ಕೆ ದಮನಕ ಹೇಳ್ತಾನೆ ಆ ರೀತಿ ಬರ್ಕೊಂಡೆಲ್ಲ ಹೋದರೆ ಆಭಾತ ಆಗೋಗುತ್ತೆ, ಅದು ಪರಿಸ್ಥಿತಿಯೇ ಚೇಂಜ್ ಆಗೋದ್ರೆ, ಅದಕ್ಕೆ ನಾನು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗೆ ಇದು ಅಲ್ಲಿ ಹೋಗಿ ಕೂಡಲೇ ಕೇಳಿದ್ದೆ ಎಲ್ಲರೂ ಕುಶಲರಿದ್ದಾರೆ ಅಂತ. ಅನ್ವೇಷ್ಟಾರೋ ಬ್ರಾಹ್ಮಣಶ್ಚ ಭ್ರಮಂತಿ ಶತಶೋಮಹೀಂ. ನೂರಾರು ಸಂಖ್ಯೆಯಲ್ಲಿ ತಿರುಗಾಡ್ತಾ ಇದ್ದಾರೆ ಅಂತ ಅವಳು ನೋಡಿದಳು. ಇವನು ಸುದೇವ ಅಂತ ಹೇಳಿ ಗುರುತಿಸಿದಳು. ಸುದೇವೇನ ತಹೈಕಾಂತೆ ಕಥಯಂತಿಂಚ ಭಾರತ ಜನಿತ್ರ್ಯಾ ಪ್ರೇಚಯ ಮಾತ ಸೈರಂಧ್ರೀ ರುದತೆ ಭೃಚಂ. ಆಗ ಇವಳ ಗೆಳತಿ ಸುನಂದೆ ತಾಯಿಗೆ ಹೇಳಿದಳು, ಅಮ್ಮ
ಹೊಸದಾಗಿ ಕೆಲವು ತಿಂಗಳ ಹಿಂದೆ ಬಂದಿದ್ಲಲ್ಲ ಬ್ಯೂಟಿಷಿಯನ್ ಸೈರಂಧ್ರಿ, ಅವಳು ಯಾಕೋ ಜೋರಾಗಿ ಅಳತಾ ಇದ್ದಾಳೆ, ಒಬ್ಬ ಬ್ರಾಹ್ಮಣನ ಹತ್ರ ಮಾತಾಡ್ತಾ ಇದ್ದಾಳೆ, ಕರೆಸ್ಬಿಟ್ಟು ನೀನೇ ಕೇಳು ಅಂತ. ಅಥ ಚೇದಿಪತೇರ್ ಮಾತಾ ರಾಜ್ಞಶ್ಚಾಂತಪುರಾತ್ತದ ಜಗಾಮ ಯತ್ರ ತಾ ಬಾಲ ಬ್ರಾಹ್ಮಣೇನ ತಭಾಭವತ್. ಸೀದ ಬಂದಂತೆ ಅವಳು ಹಿರಿಯ ರಾಣಿ. ಬಂದಾಗ ಸುದೇವನನ್ನು ಕರೆಯಿಸಿ, ಇವು ನಿನಗೆ ಗೊತ್ತಾ, ಇವಳು ಹೇಗೆ ತಪ್ಪಿಸಿಕೊಂಡ್ಳು, ಯಾರು ಅಂತೆಲ್ಲ ಕೇಳಿದಾಗ, ಸುಖೋಪವಿಷ್ಟ ಆಚಷ್ಟ ದಮಯಂತ್ಯ ಯಥಾ ತಥಂ. ಆ ಸುದೇವ ಅನ್ನುವ ಬ್ರಾಹ್ಮಣ ದಮಯಂತಿಯ ಬಗ್ಗೆ ಎಲ್ಲ ಹೇಳಿದ. ಅನ್ನುವಲ್ಲಿಗೆ 65ನೇ ಅಧ್ಯಾಯ ಮುಗಿತು. ವಿದರ್ಭರಾಜ ಹೀಗೆ ಹಾಗೆ ಅಂತ ಎಲ್ಲ ನಿರೂಪಣೆ ಮಾಡಿದ, ಜೂಜಾಯಿತು ಅಂತ. ತಚ್ಛ್ರುತ್ವಾ ವಚನಂ ತಸ್ಯ ಸುದೇವಸ್ಯ ವಿಶಾಂಪತೆ ಸುನಂದಾ ಶೋಧಯಾ ಮಾತ ಪಿಪ್ಲು ಪ್ರಚ್ಛಾದನಂ ಮಲಂ. ಆಗ ಆ ಸುನಂದ, ಅವಳ ಗೆಳತಿ ರಾಜಕುಮಾರಿ ಇದ್ಲಲ್ಲ, ಅವಳು ತಾನೇ ಮುಖವನ್ನು ತೊಳೆದಳಂತೆ ನೀರನ್ನು ತೆಗೆದುಕೊಂಡು. ಆವಾಗ ಇಲ್ಲಿ ಮಚ್ಚೆ ಇರಬೇಕಿತ್ತಲ್ಲ, ಆ ಮಚ್ಚೆಯನ್ನು ಅವಳು ಮುಚ್ಚಿಕೊಂಡಿದ್ದು. ಯಾಕೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿರಲಿಲ್ಲ ಅಂದರೆ, ಇಲ್ಲಿಯೋ ಇಲ್ಲೋ ಪಿಪ್ಲು ಆ ಮಚ್ಚೆ ಇತ್ತು. ಆ ಮಚ್ಚೆ ದಮಯಂತಿ ಅಂತ ಹೇಳಲಿಕ್ಕೆ ಗುರುತು. ಆ ಮಚ್ಚೆಯನ್ನು ಅವಳು ಉದ್ದೇಶಪೂರ್ವಕವಾಗಿ ಮುಚ್ಚಿಕೊಂಡಿದ್ಲು, ತೊಳೆದಾಗ ಸ್ಫುಟ ಆಯಿತು. ಪಿಪ್ಲುಂ ದೃಷ್ಟ್ವಾ ಸುನಂದಾಚ ರಾಜಮಾತಾ ಚ ಭಾರತ ದಮಯಂತ್ಯ ಯಥಾ ವ್ಯಭ್ರೇ ನಭಸೀವ ದಿವಾಕರ ನಿಶಾಕರ. ಆಗ ಆ ದಮಯಂತಿಯ ಮುಖವೆಂಬ ಆಗಸದಲ್ಲಿ ಚಂದ್ರ ಕಂಡಂತೆ ಆ ಮಚ್ಚೆ ಕಂಡಿತಂತೆ. ಆ ಮಚ್ಚೆಯನ್ನು ಇಷ್ಟು ಚೆನ್ನಾಗಿ ವರ್ಣನೆ ಮಾಡಬಹುದಾ? ವೇದವ್ಯಾಸರು ಮಾಡಿದ್ದಾರೆ. ಗೊತ್ತಾಯ್ತು, ಭಗಿನ್ಯಾ ದುಹಿತಾ ಮಾಮೇಸಿ ಪಿಪ್ಲು ನಾನೇನ ಸೂಚಿತ. ಆ ರಾಜಮಾತೆ ಹೇಳಿದಳು, ಮಗು ನಾನು ಯಾರು ಗೊತ್ತಾ, ನಿನ್ನ ಚಿಕ್ಕಮ್ಮ, ನನ್ನ ಅಕ್ಕನ ಮಗಳು ನೀನು. ನನ್ನ ಅಕ್ಕ ನಿನ್ನನ್ನು ಹೆತ್ತಾಗ ನಿನ್ನನ್ನು ನೋಡಿದ್ದೆ ನಾನು. ಇವತ್ತು ನೀನು ನನಗೆ ಸಿಕ್ಕಿದ್ದೀಯಾ, ನಾನು ಬೇರೆ ಯಾರೂ ಅಲ್ಲ, ನಿನ್ನ ಚಿಕ್ಕಮ್ಮ. ಸುತೇದ ಚಾರಣಾಧಿಪತೇ ಸುಧಾಂನಶ್ಚಾರು ದರ್ಶನೇ. ನಾನು ಮತ್ತೆ ನಿನ್ನ ತಾಯಿ ಇಬ್ಬರು ದಶಾರಣರಾಜನ ಮಕ್ಕಳು. ಭೀಮಸ್ಯ ರಾಜ್ಞಸ್ಸಾದತ್ತ, ಅವಳು ಭೀಮನ ಹೆಂಡತಿಯಾದ್ಲು. ವೀರಬಾಹೋರಹಂ, ನಾನು ವೀರಬಾಹೋರಹಂ ಪುನಃ, ವೀರಬಾಹುವಿನ ಹೆಂಡತಿಯಾದೆ. ನೀನು ಹುಟ್ಟಿದೆ, ನೀನು ಹುಟ್ಟಿದ್ದು ಎಲ್ಲಿ ಗೊತ್ತಾ? ದಶಾರಣೇಶು ಪಿತುರ್ಗೃಹೇ, ದಶಾರಣ ದೇಶದಲ್ಲಿರುವಾಗ ನೀನು ಹುಟ್ಟಿದ್ದು. ಆವಾಗ ನಾನು ನಿನ್ನನ್ನು ನೋಡಿದ್ದೇನೆ. ಇದೆಲ್ಲ ನಿನ್ನದೇ, ಮೊದಲೇ ಹೇಳಬಾರದಿತ್ತ. ಸುಖಾತ್ ಸುಖ ತರೋವಾತೋ ಭವಿಷ್ಯತಿ ನ ತಂಚಯ ಶಿರ ವಿಪ್ರೋಚಿತಾಂ ಮಾತ ಮಾಮನು ಜ್ಞಾತುಮರ್ಹಸಿ. ಆಗ ದಮಯಂತಿ ನಮಸ್ಕಾರ ಮಾಡಿದಳು. ಸುನಂದ ಅವರನ್ನು ಬೀಳ್ಕೊಂಡು ನಾನು ಹೊರಡ್ತೇನೆ, ಗೊತ್ತಾದ ಮೇಲೆ ನಾನಿಲ್ಲಿ ಇರಬಾರದು, ಗೊತ್ತಾಗೋ ತನಕ ನಾನಿಲ್ಲಿರಬಹುದಿತ್ತು, ಇಲ್ಲಿದ್ದಾಗ ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರಿ. ದಾರಕೌಚ ಮೇ ನೀತೌ ವಸತಸ್ತತ್ರ ಬಾಲಕೌ, ಮಕ್ಕಳು ನನ್ನನ್ನು ಕಾಯ್ತಾ ಇದ್ದಾರೆ, ನಾನು ಹೋಗಬೇಕು, ವಿದರ್ಭಕ್ಕೆ ಹೋಗಬೇಕು ಅಂತ. ಬಾಢಮಿತ್ಯೇವತಾ ಮುಕ್ತ ಹೃಷ್ಟ ಮಾತೃಶ್ವಸಾಚತ. ಆ ಚಿಕ್ಕಮ್ಮನೂ ಕೂಡ ಆಯಿತು ಅಂತಂದು ಹೊರಟು. ದಮಯಂತಿ ದೇವತಾ ಪೂಜೆ ಮೊದಲಾದವುಗಳನ್ನು ಮಾಡಿ ಬ್ರಾಹ್ಮಣರಿಗೆ ಪೂಜೆ ಮಾಡಿ ಆ ರಾತ್ರಿಯನ್ನು ಕಳೆದು ತಂದೆಯ ಮನೆಗೆ ಬಂದು ಎಲ್ಲವನ್ನು ನುಡಿದಳು. ವಿಶ್ರಾಂತ ಮಾತರಂ ರಾಜನ್ ಇದಂ ವಚನಮಬ್ರವೀತ್. ಕೆಲವು ದಿವಸ ಆದಮೇಲೆ, ಒಂದೆರಡು ದಿವಸದ ವಿಶ್ರಾಂತಿ ಆದಮೇಲೆ ತಾಯಿಗೆ ಹೇಳಿದಳು. ಅನ್ನುವಲ್ಲಿಗೆ 66ನೇ ಅಧ್ಯಾಯ. ದಮಯಂತ್ಯುವಾಚ
ಮಾಂ ಚೇದಿಚ್ಛಸಿ ಜೀವಂತಿ ಮಾತಃ ಸತ್ಯಂ ಬ್ರವೀಮಿತೇ. ಅಮ್ಮ, ನಾನು ಬದುಕಬೇಕು ಅಂತ ನಿನಗೆ ಆಸೆ ಇದೆಯಾ? ಇದೆ ಅಂದರೆ ನಳನನ್ನ ಕರೆತರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ, ಏನಾದರೂ ಮಾಡ್ಲಾ. ತಥೋ ಭೀಮಂ ಮಹಾರಾಜಂ ಭಾರ್ಯಾ ವಚನಮಬ್ರವೀತ್. ಆಯಿತು, ನಾನೇ ಪ್ರಯತ್ನ ಪಡ್ತೇನೆ ಅಂತ ದಮಯಂತಿಯ ತಾಯಿ ರಾಜನಿಗೆ ಹೇಳಿದ್ರು. ಗಂಡನನ್ನು ಬಿಟ್ಟಿರೋಲ್ಲ ಅಂತ ಹೆಂಡತಿ ಹೇಳ್ತಾಳೆ, ಏನಾದರೂ ಮಾಡಿ ಹುಡುಕಿಸಿ ಅಂತ. ಅವನೇನು ಮಾಡಿದ, ಹಲವಾರು ಜನ ಬ್ರಾಹ್ಮಣರನ್ನು ಕರೆದು ಯತಧ್ವಂ ನಳದರ್ಶನೇ, ಇನ್ನು ದಮಯಂತಿಯನ್ನು ಹುಡುಕಿದ್ರಿ, ನಳನನ್ನು ಹುಡುಕ್ರಿ ಅಂತ. ಅವರು ಹೊರಟು ನಿಂತು ಬಿಟ್ರು. ದಮಯಂತಿ ಕರೆದ್ರು, ಬನ್ನಿ ಇಲ್ಲಿ, ಈ ಮೊದಲು ಹುಡುಕಿದ್ರಿ ತಾನೆ? ಹೌದು ಹುಡುಕಿದ್ದೆವು, ಸಿಗಲಿಲ್ಲ ತಾನೆ? ಹೌದು. ಮತ್ತಿವಾಗ ಬೇರೆ ಯಾವ ಮೆಥಡನ್ನು ಇಟ್ಕೊಂಡಿದ್ದೀರಾ ಹುಡುಕ್ಲಿಕ್ಕೆ? ಮತ್ತದೇ ಒಬ್ಬೊಬ್ಬರು ಮುಖನು ನೋಡ್ಕೊಂಡು ಬರೋದೇನು, ಇವನು ನಳನ ಅಲ್ವಾ, ನಳನ ಅಲ್ವಾ ಅಂತ. ಭೂತವೈ ಜನ ಸಂಸತ್ಸು ತತ್ರ ತತ್ರ ಪುನಃ ಪುನಃ. ಈ ರೀತಿ ನೀವು ಬೇರೆ ಥರ ಪ್ರಚಾರ ಮಾಡಬೇಕು. ಭೂತವೈ ಜನ ಸಂಸತ್ಸು, ಜನರೆಲ್ಲ ಇರಬೇಕಾದ್ರೆ ನೀವು ಈ ರೀತಿ ಹೇಳಿ, ಕ್ವನುತ್ವಂ ಕಿತವ ಚಿತ್ವಾ ವಸ್ತ್ರಾರ್ಧಂ ಪ್ರಸ್ಥಿತೋ ಮಮ. ಎಲ್ಲ ಜನರನ್ನು ಸೇರಿಸಿ ಹೇಳಿ, ಎಲ್ಲಯ್ಯ ಹೋಗಿದ್ದೀಯ, ಅರ್ಧ ವಸ್ತ್ರವನ್ನು ಬಿಚ್ಚಿಕೊಂಡು ನಾಚಿಕೆ ಇಲ್ವ ನಿನಗೆ? ಉತ್ಸೃಜ್ಯ ವಿಪಿನೇ ಸುಪ್ತಾಂ ಅನುರಕ್ತಾಂ ಪ್ರಿಯಾಂ ಪ್ರಿಯಾ. ಅತ್ಯಂತ ಪ್ರೀತಿಸುವ ಹೆಂಡತಿಯನ್ನ ಕಾಡಿನ ನಟ್ಟ ನಡುವೆ ಹೋದಿಯಲ್ಲ, ಎಲ್ಲಿಗೆ ಹೋಗಿದ್ದೀಯ? ನಿನ್ನನ್ನು ಕಾಯ್ತಾ ಅವಳು ಇದ್ದಾಳೆ. ಸಾವೈ ಯಥಾ ತ್ವಯಾ ದೃಷ್ಟ ತಥಾಸ್ತೆ ತ್ವತ್ಪ್ರತೀಕ್ಷಿಣಿ. ನೀನು ಬಿಟ್ಟು ಹೋದಾಗ ಅವಳು ಹೇಗಿದ್ದಾಳೋ ಈಗಲೂ ಹಾಗೇ ಇದ್ದಾಳೆ. ನೀನು ಹೇಗಿದ್ದೀಯೋ, ನಾಚಿಕೆ ಆಗಲ್ವ ನಿನಗೆ ಅವಳನ್ನು ಬಂದು ನೋಡಬೇಕು ಅಂತ? ದಹ್ಯಮಾನ ಭೃಜಂಬಾಲ ವಸ್ತ್ರಾರ್ಧೇ ನಾಭಿಸಂವೃತ. ನೀನು ಬಿಟ್ಟು ಹೋದ ಅರ್ಧ ಬಟ್ಟೆಯನ್ನ ಈಗಲೂ ಉಟ್ಕೊಂಡು ಹಾಗೆ ಕಾಯ್ತಾ ಇದ್ದಾಳೆ ಅಂತ ಹೇಳಿ, ಅವಳು ಉಟ್ಟುಕೊಂಡ ಬಟ್ಟೆಯನ್ನು ಅರ್ಧ ಹರ್ಕೊಂಡು ನೀನು ಉಟ್ಟುಕೊಂಡು ಓಡಿ ಹೋದೆ. ನೀನು ಬಿಟ್ಟು ಹೋದ ಅರ್ಧ ಬಟ್ಟೆಯನ್ನು ಉಟ್ಟುಕೊಂಡು ಅವಳು ಕಾಯ್ತಾ ಇದ್ದಾಳೆ ಅಂತ ಎಲ್ಲ ಕಡೆ ಹೇಳಿ. ಪ್ರಸಾದಂ ಕುರು ವೈ ದೇವ ಪ್ರತಿ ವಾಕ್ಯಂ ವದ ಸ್ವಚ. ಒಂದೋ ಹೇಳು, ಏನು ಮಾಡಬೇಕು ಅಂತ ಅವಳ ಮಾತಿಗೆ ಉತ್ತರ ಕೊಡು, ಇಲ್ಲ ಅಂದರೆ ನೀನೇ ಬಾ, ಎರಡಾಗಿ ಹೇಳಿ. ವಾಯುನಾಧೂಯಮಾನೋಹಿ ವನಂ ದಹತಿ ಪಾವಕ ಭರ್ತವ್ಯಾ ರಕ್ಷಣೀಯಾಚ ಪತ್ನಿ ಪತ್ಯಾಹಿ ನಿತ್ಯದ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ ಮಾತಾಡಿ, ಏಕೆಂದರೆ ಜನರ ಹೃದಯದಲ್ಲಿ ಹೋಗಿ ಇದು ಕಲಮಲ ಎಬ್ಬಿಸಲಿಕ್ಕೆ ಆ ಒಂದು ಪಾಸ್ ಕೊಡಬೇಕು. ಯಾವತ್ತು ಕಥೆಯಲ್ಲಿ ವಿದೂಷಕರನ್ನ ಯಾಕೆ ತರ್ತಾರೆ ಗೊತ್ತಾ? ಈ ನಿರ್ದೇಶಕರಿಗೆ ಗೊತ್ತಿರದೇ ಇರಬಹುದು, ಇವಾಗ ಪೆದ್ದುಗಳು ಮಾಡ್ತಾವಲ್ಲ ಫಿಲಮ್ ಡೈರೆಕ್ಷನ್, ಅವ್ರಿಗೆ ಗೊತ್ತಿರಲ್ಲ. ಯಾಕೆ ಅಂದರೆ ಸ್ವಲ್ಪ ಪಾಸು ಕೊಡಬೇಕು, ಗಂಭೀರವಾದ ವಿಚಾರವನ್ನು ಹೇಳ್ತಾನೇ ಹೋಗ್ಬಿಡ್ಬಾರ್ದು, ಮಧ್ಯದಲ್ಲಿ ಒಂದು ಜೋಕ್ ಇರಬೇಕು. ಆಗ ಅವರ ತಲೆಯ ಮೇಲಿದ್ದ ಭಾರ ರಿಲೀಫ್ ಆಗಿ ಆ ಭಾವನೆ ಹೃದಯಕ್ಕೆ ಪ್ರವೇಶಿಸ್ತಾ ಇರುತ್ತೆ. ಪ್ರವೇಶಿಸ್ತಾ ಅವರು ನಕ್ಕು ವಿಶ್ರಾಂತಿ ತಗೊಳ್ಬೇಕಾದ್ರೆ ಆ ಸಮಸ್ಯೆ ಧುತ್ ಅಂತ ಬರಬೇಕು. ದಿಸ್ ಈಸ್ ದ ನರೇಷನ್ ಟೆಕ್ನಿಕ್. ಕಥೆ ಹೀಗಿರಬೇಕು, ಕಥೆ ಹೀಗಿದ್ರೆ ಜನರ ಮನಸ್ಸಿನಲ್ಲಿ ಮೂಡುತ್ತೆ. ಮೊದಲು ಆ ನರೇಷನ್ ಟೆಕ್ನಿಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ವೇದವ್ಯಾಸ. ಒಂದು ಸ್ವಲ್ಪ ಹೊತ್ತಿರಿ ಅಂತ ಹೇಳಿದ್ಲು, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಶುರು ಮಾಡಿ. ಏನಂತ, ವಾಯುನಾಧೂಯಮಾನೋಹಿ ವನಂ ದಹತಿ ಪಾವಕ ಭರ್ತವ್ಯ ರಕ್ಷಣೀಯಾಹಿ. ಅವಳು ಹೇಳ್ತಾ ಇದ್ದಾಳೆ, ಗಾಳಿ ಕಾಡ್ಗಿಚ್ಚನ್ನು ಜಾಸ್ತಿ ಮಾಡುವ ಹಾಗೆ ಅವನ ವರ್ತನೆ ಅವಳಲ್ಲಿನ ದುಃಖವನ್ನು ಪದೇ ಪದೇ ಜಾಸ್ತಿ ಮಾಡ್ತಾ ಇದೆ ಅಂತನ್ನಿ. ಭಾರ್ಯ ಅಂದ್ರೇನು? ಗಂಡನಿಂದ ಪೋಷಿಸಲ್ಪಡಬೇಕಾದವಳು ಭಾರ್ಯ. ಪತ್ನಿ ಅಂದ್ರೇನು?
ಧರ್ಮ ಕಾರ್ಯದಲ್ಲಿ ಸಹಕಾರ ಕೊಡಬೇಕಾದವಳು ಪತ್ನಿ. ಖ್ಯಾತ ಪ್ರಾಜ್ಞ ಕುಲೀನಸ್ಯ ಸಾನುಕ್ರೋಚೋ ಭವಾನ್ ಸದಾ ಸಂವೃತ್ತೋ ನಿರನುಕ್ರೋಚ ಶಂಕೆ ಮದ್ಭಾಗ್ಯ ಸಂಕ್ಷಯಾತ್. ಈ ಎರಡನ್ನು ನೀನು ಕಳ್ಕೊಂಡೆ, ಧರ್ಮವನ್ನ ಬಲ್ಲವ ನಳ ಅಂತ ಎಲ್ಲ ಕಡೆ ಪ್ರಚಾರದಲ್ಲಿದೆ. ನಿನಗೆ ಧರ್ಮ ಗೊತ್ತಿದೆ ಅಂತ ಹೇಳ್ತಾರ ಯಾರಾದರೂ. ಏನು ಮಾಡಿದೆ ನೀನು ಇದನ್ನ? ಆನೃತಂ ಚಂಪರೋ ಧರ್ಮ ತ್ವತ್ತ ಏವ ಹಿಮೇ ಶ್ರುತಃ. ನೀನೇ ಹೇಳಿದೆ ಆನೃಶಂಸ್ಯ, ಒಬ್ಬರನ್ನು ಹಚ್ಚಿಕೊಳ್ಳಬೇಕು, ಕ್ರೌರ್ಯ ಇರಬಾರದು ಅಂತ ನೀನೇ ಹೇಳಿದ್ದು. ಆದರೆ ನೀನು ಈ ರೀತಿ ಕ್ರೂರನಾಗಬಹುದೇ? ನಿನ್ನನ್ನೇ ಸರ್ವಸ್ವ ಅಂತ ನಂಬಿ ತನ್ನ ಬಟ್ಟೆಯನ್ನು ಅರ್ಧ ಹಂಚಿಕೊಂಡಿದ್ದ ಹೆಂಡತಿಯನ್ನು ಬಿಟ್ಟು ಕಾಡಿನ ನಟ್ಟ ನಡುವೆಯಿಂದ ರಾತ್ರೋರಾತ್ರಿ ಓಡಿ ಹೋದೆಯಲ್ಲ, ನೀನು ಆ ಮಾತಾಡಲಿಕ್ಕೆ ಯೋಗ್ಯನ? ಪುನರಾಗಮನಂ ಚೇಹ ತಥಾ ಕಾರ್ಯಮತಂದ್ರಿತೈ. ಈ ರೀತಿ ಹೇಳಿ, ಈ ರೀತಿ ನಿರೂಪಣೆ ಮಾಡ್ತಾ ಇರಿ, ಎಲ್ಲ ಕಡೆ ಹೋಗಿ ಇಂತ ಈ ಟೆಕ್ನಿಕ್ ಮಾಡಿ. ನಮ್ಮಪ್ಪ ಹೇಳದ ಹಾಗೆ ಹೋಗಿ ಪ್ರತಿಯೊಬ್ಬರ ಮುಖನೂ ನೋಡಿ, ನೀನು ನಳನೋ, ನೀನು ನಳನ, ನೀನು ನಳನ, ಹೀಗೆ ಮಾಡಿ ಈ ಸರ್ತಿ ಅಂತಂದು ಒಂದೇ ಥರ ಕಾರ್ಯ ಮಾಡ್ತಾ ಇದ್ದ ಚೇಂಜ್ ಮಾಡಬೇಕು. ಅವರೆಲ್ಲ ಕಡೆ ಹೋದರು, ತೇ ಪುರಾಣಿ ತರಾಷ್ಟ್ರಾಣಿ ಗ್ರಾಮಾನ್ ಘೋಷಾನ್ ತಥಾಕ್ರಮಾನ್. ಅವರು ಪಟ್ಟಣಗಳನ್ನು, ರಾಷ್ಟ್ರಗಳನ್ನು, ಹಳ್ಳಿಗಳನ್ನು, ಗೊಲ್ಲರಿರುವ ಕೇರಿಗಳನ್ನು, ಋಷಿಗಳಿರುವ ಆಶ್ರಮಗಳನ್ನು ತಿರುಗುತ್ತಾ ತಿರುಗುತ್ತಾ ಎಲ್ಲ ಕಡೆ ಇದನ್ನು ಹಾಡ್ತಾ ಇದ್ರು. ಶ್ರಾವಯಾಂ ಚಕ್ರಿರೇ ವಿಪ್ರಾ ದಮಯಂತ್ಯಾ ಯಥೇರಿತಂ. ಈ ರೀತಿನೇ ಹೇಳದ್ರಂತೆ. ಬೃಹದಶ್ವವಾಚ ಅತ ದೀರ್ಘಸ್ಯ ಕಾಲಸ್ಯ ಪರಣಾದೋ ನಾಮ ವೈದ್ವಿಜ. ಬಹಳ ಕಾಲ ಆಯಿತು, ಪರಣಾದ ಅಂತ ಒಬ್ಬ ಬ್ರಾಹ್ಮಣ ಅವನು ಬಂದ. ಭೈಮೀಮಿದಂ ವಚನಮಬ್ರವೀತ್. ಸೀದ ನಗರವನ್ನು ತಿರುಗಿ, ನಗರಗಳನ್ನು, ಗ್ರಾಮಗಳನ್ನು ತಿರುಗಿ ದಮಯಂತಿ ಅಪಾಯಿಂಟ್ಮೆಂಟ್ ಬೇಕು ಅಂತಂದ. ದಮಯಂತಿ ಹತ್ರ ಕರ್ಕೊಂಡೋದ್ರು. ನೈಷದಂ ಮೃಗಯಾಣೇನ ದಮಯಂತಿ ದಿವಾನಿತಂ. ದಮಯಂತಿ, ನೀನು ಹೇಳಿದ ಹಾಗೆ ಎಲ್ಲ ಕಡೆ ತಿರುಗುತ್ತಾ ಇದೆ. ಅಯೋಧ್ಯೆಗೆ ಹೋದೆ, ಋತುಪರ್ಣನ ಜಾಗ. ಅಯೋಧ್ಯಾಂ ನಗರೀಂ ಗತ್ವಾ ಭಾಗಸ್ವರಿ ಉಪಸ್ಥಿತಃ ಶ್ರಾವಿತಶ್ಚ ಮಯಾ ವಾಕ್ಯಂ ತ್ವದೀಯಂ ಸಮಹಾಜನೇ. ನೀನು ಹೇಳಿದೆಲ್ಲ, ನಾನು ಭಾಗಸ್ವರಿ ಅನ್ನೋ ಮನೆಯಲ್ಲಿ ಉಳ್ಕೊಂಡೆ, ಆಮೇಲೆ ನೀನು ಹೇಳಿದಂತೆ ಜನರ ನಡುವೆ ಹೇಳಿದ. ನಚ ಪಾರಿತದ ಕಶ್ಚಿತ್ ಭಾಷ್ಯಮಾಣೋ ಮಯಾತ ಕೃತ್. ಎಲ್ಲ ಹೇಳಿದೆ, ಏನು ಪರಿಣಾಮನೂ ಆಗಲಿಲ್ಲ. ಸರಿ, ಎಷ್ಟೋ ಕಡೆ ಹೇಳಿದೆ ನೀನು ಹೇಳಿದ ಮಾತನ್ನು, ಏನು ಇಲ್ಲೂ ಅದೇ ಪರಿಣಾಮ ಅಂತ ಅಂದ್ಕೊಂಡು ಹೋಗಬೇಕಾದ್ರೆ, ಋತುಪರ್ಣಸ್ಯ ಕಿಂಕರ, ಋತುಪರ್ಣನ ಒಬ್ಬ ಸೇವಕ ಬಾಹುಕ ಅಂತ ಅವನ ಹೆಸರು. ಕೆಟ್ಟದಾಗಿದ್ದ ನೋಡಲಿಕ್ಕೆ, ನಿನ್ನ ಗಂಡ ಅಂತೂ ಅಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸತ್ತೆ. ಅವನು ಕರೆದ, ಅವನ ಬಗ್ಗೆ ಆಮೇಲೆ ಇಷ್ಟು ಲಿಷ್ಟು ಗೊತ್ತಾಯಿತು. ಎಷ್ಟೂ ಬೇಗ ಕುದುರೆಯನ್ನು ಓಡಿಸ್ತಾನಂತೆ, ಮೃಷ್ಟಕರ್ತಾಚ ಭೋಜನ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತಾನಂತೆ ಅವನು. ಸನಿಶ್ವಸ್ಯ ದೀರ್ಘವಾಗಿ ನಿಟ್ಟಿಸಿರಿಟ್ಟ, ಮತ್ತೆ ಮತ್ತೆ ಅತ್ತ. ಕುಶಲಂ ಚೈವ ಮಾಂ ಪೃಷ್ಟ್ವ, ನೀನು ಕುಶಲವೇ ಅಂತ ಕೇಳಿದ. ಆಮೇಲೆ ಕಡೆಗೆ ಒಂದು ಮಾತಾಡಿದ, ಏನಂತ, ವೈಷಮ್ಯಮಪಿ ಸಂಪ್ರಾಪ್ತಾ ಗೋಪಾಯಂತಿ ಕುಲಸ್ತ್ರೀಯ. ಗರತಿಯರು ತಮಗೆ ಆದ ದುಃಖವನ್ನು ಎಲ್ಲ ಕಡೆ ಹೇಳ್ಕೊಳ್ಬಾರ್ದಲ್ವಾ? ಸಂಸಾರ ಅನ್ನೋದು ಗುಟ್ಟಾಗಿರ್ಬೇಕಲ್ವೇ? ಹೀಗೆ ಬೀದಿ ಬೀದಿಯಲ್ಲಿ ನಿಂತು ಅವನು ಯಾರೋ ನಡನ ಮಾನ ಹರಾಜು ಮಾಡಬಾರದಲ್ವೇ ಅಂತ ಕೇಳಿದ. ಆತ್ಮಾನಮಾತ್ಮನ ಸತ್ಯೋ ಜಿತ ಸ್ವರ್ಗೋ ನ ಸಂಶಯ. ತಮ್ಮ ಮನಸ್ಸಿನ ಬೇಗಗಳನ್ನು ತಾವೇ ಶಾಂತವಾಗಿ ನುಂಗಿಕೊಳ್ಳಬೇಕು, ಅದು ಎಲ್ಲರಿಗೂ ಕ್ಷೇಮ. ಅದು ಗಂಡಾಗಲಿ ಹೆಣ್ಣಾಗಲಿ ಬೇಗ ಡೆಸ್ಪರೇಟ್ ಆಗಬಾರದು. ದುಃಖ ಆಯಿತು, ಪಕ್ಕ ರಿಯಾಕ್ಟ್ ಮಾಡಿಬಿಡ್ಬೋದು.
ಶಾಂತವಾಗಿ ತಡ್ಕೊಂಡಿರ್ಬೇಕು. ಅವರು ಬಹಳ ಎತ್ತರಕ್ಕೆ ಇರ್ತಾರೆ, ಅವಳಿಗೆ ಆಗಿದ್ದು ದುಃಖ ಇಲ್ಲ ಅನ್ನಲ್ಲ, ಆದರೆ ಊರ ಮುಂದೆ ಮನೆಯ ಗುಟ್ಟನ್ನು ಡಂಗೂರ ಹೊಡೆತೋದ ಎಲ್ಲ ಬ್ರಾಹ್ಮಣರನ್ನು ಬಿಟ್ಟು. ಅವ್ರು ಏನು ಹೇಳೋರು, ಅವ್ರು ಪುರಾಣ ಹೇಳಬೇಕು, ಮನೆ ಮನೆ ಕಥೆ ಹೇಳ್ಕೊಂಡು ಅಡ್ಡಾಡಬೇಕು, ಈ ರೀತಿ ತಪ್ಪಲ್ವೇ ಅಂತ ಕೇಳಿದ. ರಹಿತ ಭರ್ತೃಭಿಶ್ಚೈವ ನ ಕುಪ್ಯಂತಿ ಕದಾಚನ ಪ್ರಾಣಾನಶ್ಚಾರಿತ್ರ ಕವಚಾನ್ ಧಾರಯಂತಿ ವರಸ್ತ್ರೀಯ. ತಮ್ಮ ದುಃಖಗಳನ್ನು ತಮ್ಮ ಸುಖಗಳನ್ನು ಗರತಿಯರು ಮುಚ್ಚಿಕೊಂಡಿರ್ತಾರೆ, ಅವರು ಯಾವತ್ತು ಬಿಚ್ಚಿಕೊಂಡಿರೋದಿಲ್ಲ. ವಿಷಮಸ್ಥೇನ ಮೂಢೇನ ಪರಿಭ್ರಷ್ಟ ಸುಖೇನ ಚ ಯತ್ಸಾತೇನ ಪರಿತ್ಯಕ್ತ ತತ್ರ ನ ಕ್ರೋಧುಮರಹತಿ. ಅವಳಿಗೆ ಹೇಳು, ಯಾರು ಕಳಿಸಿದಳೋ ಅವಳಿಗೆ ಏನೋ ವಿಧಿ ಬರಹ ಘೋರ ಹಾಗೆ ಆಯಿತು, ಅವನ ಬಗ್ಗೆ ಸಿಟ್ಟು ಮಾಡ್ಕೊಳ್ಬೇಡ ಅಂತ ಹೇಳು ಅವಳಿಗೆ. ಪ್ರಾಣ ಯಾತ್ರಾಂ ಪರಿಪ್ರೇಪ್ಸೋ ಶಕುನೈರ್ ಹೃತವಾತತಃ ಆದಿಭಿರ್ದಹ್ಯಮಾನಸ್ಯ ಶ್ಯಾಮಾನ ಕ್ರೋಧುಮರಹತಿ. ಏನೋ ಬದುಕಬೇಕು, ತಿನ್ನಬೇಕು, ಹಸಿವಾಗಿದೆ ಅಂತ ಹೇಳಿ ತನ್ನ ಬಟ್ಟೆಯನ್ನು ಹಂಸದ ಮೇಲೆ ಹಾಕಿದ. ಆ ಹಂಸಗಳು ಅವನ ಆ ಒಂದು ಹುಟ್ಟಿರುವ ಬಟ್ಟೆಯನ್ನು ಕಚ್ಚಿಕೊಂಡು ಹಾರಿ ಹೋಯಿತು. ನಗ್ನ ಆದ, ನಿನ್ನ ಬಟ್ಟೆಯನ್ನು ಇಸ್ಕೊಂಡ, ಅದಕ್ಕೆ ಅವನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದೆ, ಊರೂರಲ್ಲಿ ಅವನು ಮಾನ ಹರಾಜು ಹಾಕೋದೆ ಸರಿಯಲ್ಲ ಅಂತ ಹೇಳು. ಸತ್ಕೃತ ಸತ್ಕೃತ ವಾಪಿ ಪತಿಂ ದೃಷ್ಟ್ವಾ ಯಥಾಗತಂ ಭ್ರಷ್ಟರಾಜ್ಯಂ ಶ್ರಿಯಾಹೀನಂ ಶ್ಯಾಮಾನ ಕ್ರೋಧುಮರಹತಿ. ರಾಜ್ಯವನ್ನು ಕಳಕೊಂಡು ಸಂಪತ್ತಿನಿಂದ ಹೀನಳಾಗಿ ಒದ್ದಾಡುವ ಅವನನ್ನ ಕುರಿತು ಅವಳು ಸಿಟ್ಟು ಮಾಡ್ಕೊಳ್ಬಾರದು ಅಂತ ಹೇಳು. ಶ್ರುತ್ವಾ ಪ್ರಮಾಣಂ ಭವತಿ ರಾಜ್ಞಶ್ಚೈವ ನಿವೇದಯ ಏತಚ್ಛ್ರುತ್ವಾ ತ್ವಪರ್ಣಾಕ್ಷರಿ ಪರ್ಣಾದಸ್ಯ ವಿಷಾಂಪತೆ ದಮಯಂತೀರಹೋಭ್ಯೇತ್ಯ ಮಾತರಂ ಪ್ರತ್ಯಭಾತತ. ಈ ರೀತಿ ತನ್ನ ಗುಟ್ಟನ್ನು ಊರಿಡೀ ದಂಗೂರ ಹೊಡೆತಾ ಇರುವ ಅವಿವೇಕಿ ರಾಜಕುಮಾರಿಗೆ ಹೇಳು ಅಂತನ್ನುವ ಧಾಟಿಯಲ್ಲಿ ಅವನು ಹೇಳಿ ಕಳುಹಿಸಿದ. ಇದನ್ನು ಕೇಳಿದ ಕೂಡಲೇ ದಳ 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 ಕಣ್ಣಲ್ಲಿ ನೀರು ಸುರಿತು. ಸಂಜ್ಞೆ ಮಾಡಿದಳು ನೀನು ಹೋಗ್ಬೋದು ಅಂತ. ಅವನು ಹೊರಟು ಹೋದ. ಆಮೇಲೆ ಸ್ವಲ್ಪ ಹೊತ್ತು ಹತ್ತು ಚೇತರಿಸಿಕೊಂಡು ಅಮ್ಮನ ಹತ್ತಿರ ಬಂದಳು. ಅಮ್ಮನ ಹತ್ತಿರ ಬಂದು ಹೇಳಿದಳಂತೆ, ಅಯಮರ್ಥೋ ನತಂ ವೇದ್ಯೋ ಭೀಮೇ ಮಾತ ಕದಾಚನ. ಅಮ್ಮ, ನಾನೊಂದು ವಿಚಾರ ಹೇಳ್ತೇನೆ, ಆ ವಿಚಾರದಂತೆ ನೀನು ನಡಿಬೇಕು, ಅಪ್ಪನಿಗೆ ಮಾತ್ರ ಏನೂ ಹೇಳಬೇಡ. ತ್ವತ್ಸನ್ನಿಧೌ ನಿಯೋಕ್ಷೇಹಂ ಸುದೇವಂ ದ್ವಿಜಸತ್ತಮಂ. ಸುದೇವನತ್ರ ಇನ್ನೂ ಕೆಲಸ ಇದೆ, ನಿನ್ನ ಎದುರುಗಡೆನೆ ಅವನು ಏನು ಮಾಡಬೇಕು ಅಂತ ಹೇಳ್ತೇನೆ. ಇದು ಯಾವುದೇ ಕಾರಣಕ್ಕೂ ಅಪ್ಪನಿಗಾಗಲಿ ಬೇರೆ ಯಾರಿಗೂ ಗೊತ್ತಾಗಬಾರದು ಅಂತ. ಇದಕ್ಕೆ ನನಗೆ ಮಾತು ಕೊಡಬೇಕು. ಯಥಾಚಾಹಂ ಸಮಾನೀತ ಸುದೇವೇನಾಚು ಬಾಂಧವಾನ್ ತೇನೈವ ಮಂಗಲೇನಾದ್ಯ ಸುದೇವೋ ಯಾತು ಮಾಚಿರಂ. ನನ್ನನ್ನು ಹೇಗೆ ಸುದೇವ ಕಂಡುಹಿಡಿದನೋ ಅದೇ ರೀತಿ ನಳನನ್ನು ಕಂಡುಹಿಡಿತಾನೆ. ಅದಕ್ಕೆ ಈ ರೀತಿ ಒಂದು ನಾನು ಟ್ರಿಕ್ ಮಾಡ್ತಾ ಇದ್ದೇನೆ, ನಿನ್ನ ಎದುರುಗಡೆನೆ ಹೇಳ್ತೇನೆ ಅಂತ ಹೇಳಿ ಪರ್ಣಾದನಿಗೆ ದುಡ್ಡು ಕೊಟ್ಟು ಕಳುಹಿಸಿ ಸುದೇವನನ್ನು ಕರೆಸಿದಳು. ಸುದೇವ ಬಂದ. ಸುದೇವ ಬಂದಾಗ ಅವಳಿಗೆ ಹೇಳಿದಳಂತೆ, ನಾನು ದುಡ್ಡು ಕೊಡ್ತೇನೆ, ಈಗ ನನ್ನದು ಅಂತ ಯಾವ ದುಡ್ಡು ಇಲ್ಲ, ನಳ ಬಂದ ಮೇಲೇ ದುಡ್ಡು ಕೊಡ್ತೇನೆ, ಸೊ ಅಡ್ವಾನ್ಸ್ ಇಲ್ಲ, ನೀನು ಮಾಡಿದ ಕೂಡಲೇ ಕೆಲಸ ಕೊಡ್ತೇನೆ, ಕೆಲಸ ಆದ ಕೂಡಲೇ ದುಡ್ಡು ಕೊಡ್ತೇನೆ. ಯದ್ ಭರ್ತ್ರಾಹಂ ತಮೇಷ್ಯಾಮಿ ಶೀಘ್ರಮೇವ ದ್ವಿಜೋತ್ತಮ. ನಾನು ಗಂಡನೊಡನೆ ಕೂಡಿದ ಗಳಿಗೆಯಲ್ಲಿ ನಿನಗೆ ದುಡ್ಡು ಕೊಡ್ತೇನೆ. ತತಸ್ಸುದೇವ ಮಾನಯ್ಯ. ನೋಡು, ಸುದೇವನಿಗೆ ಹೇಳಿದ್ಲು, ಋತುಪರ್ಣಂ ವಚೋ ಬ್ರೂಹಿ ಪತಿಮನ್ಯಂ ಚಿಕೀರ್ಷತಿ. ಇನ್ನೊಬ್ಬ ಗಂಡನನ್ನು ದಮಯಂತಿ ಹುಡುಕ್ತಾ ಇದ್ದಾಳೆ, ಅದಕ್ಕೆ ಸ್ವಯಂವರ ಇದೆ,
ಆಸ್ಥಾಸ್ಯತಿ ಪುನರ್ಭೈಮಿ ದಮಯಂತಿ ಸ್ವಯಂವರಂ ತತ್ರ ಗಚ್ಚಂತಿ ರಾಜಾನಃ ರಾಜಪುತ್ರಶ್ಚ ಸರ್ವತಃ. ಅಲ್ಲಿಗೆ ಎಲ್ಲ ರಾಜರೂ ಹೋಗ್ತಾ ಇದ್ದಾರೆ. ತಥಾಚ ಗಣಿತ ಕಾಲ ಶ್ವೋಭೂತೆ ಸ ಭವಿಷ್ಯತಿ. ನೀನು ಯಾವತ್ತು ಹೋಗ್ತೀಯೋ ಅವತ್ತು ಮಾರನೇ ದಿವಸ ಅಂತ ಹೇಳು. ನೀನು ಯಾವತ್ತು ಹೋಗ್ತೀಯೋ ಅವತ್ತು ಮಾರನೇ ದಿವಸ ಆಗತ್ತೆ. ನಾಳೆನೆ ಅಂತ ಹೇಳು. ನೀನು ನಾಡಿದ್ದು ಹೋಗ್ತೀಯಾ ನಾಳೆನೆ ಅಂತ ಹೇಳು. ಅಂದರೆ ಅದ್ರ ನಾಳೆ 10ನೇ ತಾರೀಕು ಹೋದರೆ ನೀನು ಅವನ ಊರಿಗೆ 11ನೇ ತಾರೀಕೇ ಇದೆ, ಬೇಗ ಹೋಗಬೇಕಂತೆ ಅಂತ. 12ನೇ ತಾರೀಕು ಹೋದರೆ 13ನೇ ತಾರೀಕಿದೆ ಅನ್ನು. ಯದಿ ಸಂಭಾವನೀಯಂತೆ ಗಚ್ಚ ಶೀಘ್ರಮರಿಂದಮ ಸೂರ್ಯೋದಯೇ ದ್ವಿತೀಯಂ ಸ ಭರ್ತಾರಂ ವರಯಿಷ್ಯತಿ. ನಾಳೆ ಬೆಳಗ್ಗೆ ಸೂರ್ಯೋದಯ ಆಗಬೇಕಾದ್ರೆ ಹೊಸ ಗಂಡನನ್ನು ಅವಳು ಪಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾಳೆ. ನಹಿತ ಜ್ಞಾಯತೆ ವೀರೋ ನಳೋ ಜೀವನ್ ಮೃತೋಪಿಚ. ಅವನಿಗೆ ಹೇಳು, ನಳ ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ, ದಮಯಂತಿ ಅಂತೂ ಬೇರೆ ಮದುವೆ ಆಗ್ತಾ ಇದ್ದಾಳೆ. ಈ ರೀತಿ ಹೇಳು. ಏವಂ ತಯಾ ತಥೋಕ್ತೋ ವೈ ಗತ್ವಾ ರಾಜಾನಮಬ್ರವೀತ್ ಋತುಪರ್ಣಂ ಮಹಾರಾಜ ಸುದೇವೋ ಬ್ರಾಹ್ಮಣಸ್ತದಾ. ಈ ರೀತಿಯಾಗಿ ಹೇಳಿದಾಗ ಅದರಂತೆಯೇ ಸುದೇವ ಅನ್ನುವ ಬ್ರಾಹ್ಮಣ ಸೀದ ಋತುಪರ್ಣನ ಬಳಿ ಹೋಗಿ ಹಾಗೇ ಹೇಳಿದ ಅನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಅರಣ್ಯ ಪರ್ವಣಿ ನಳೋಪಾಖ್ಯಾನ ಪರ್ವಣಿ ಅಷ್ಟಷಷ್ಟಿತಮೋಧ್ಯಾಯ. ವಸ್ತುತಃ ಇನ್ನೂ 5 ನಿಮಿಷ ಟೈಮ್ ಇದೆ, ಆದರೆ ನಾನು ಇವತ್ತು ನಿಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ದೀರ್ಘವಾದ ಆಯಾಸ ಕಾಡ್ತಾ ಇದೆ. ಅದರಿಂದ ಸ್ವಸ್ಥವಾಗಿರಬೇಕಾದ್ರೇ ಹೇಳಿದ್ರಾಯಿತು ಅಂತ. ಮುಂದಿನ ಸರ್ತಿ ನಳೋಪಾಖ್ಯಾನ ಮುಗಿದು ತೀರ್ಥಯಾತ್ರಾ ಪರ್ವ ಶುರು ಆಗುತ್ತೆ. ತೀರ್ಥಯಾತ್ರಾ ಪರ್ವ ಸ್ವಲ್ಪ ಬೇಗ ಮುಗಿಯುತ್ತೆ. ಆಮೇಲೆ ಆಜಗರ ಪರ್ವ, ದ್ರೌಪದಿ ಹರಣ ಪರ್ವ, ಮಾರ್ಕಂಡೇಯ ಸಮಸ್ಯಾ ಪರ್ವ, ಯಕ್ಷಪ್ರಶ್ನೆ ಮೊದಲಾದವುಗಳೆಲ್ಲ ಮುಂದೆ ಇದೆ. ಅದನ್ನು ನಾವು ನೋಡೋಣ ಮುಂದಿನ ಬಾರಿ. 69ನೇ ಅಧ್ಯಾಯ ಕ್ಲೈಮ್ಯಾಕ್ಸ್ ಇನ್ನು ಬಂದೇ ಇಲ್ಲ. ಹಾಗೆ ಸಸ್ಪೆನ್ಸ್. ಕೃಷ್ಣಾರ್ಪಣ. ಇದು ಫಿನಿಶ್ ಮಾಡಿ ಚಿಕ್ಕಮ್ಮ ಗೊತ್ತಿರಲಿಲ್ಲ.